ಸಿದ್ದರಾಮಯ್ಯನವ್ರು ಜೈಲಿಗೆ ಹೋಗ್ತಾರ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ. ಈ ಪ್ರಕರಣ ಅವತ್ತೆ ಯಾಕೆ ಹೊರಡೆ ಬರಲಿಲ್ಲ? ಇದು ನೀವು ಕೊಟ್ಟಂತಹ ಒಂದು ದೂರು ಈ ಹಂತಕ್ಕೆ ಹೋಗುತ್ತೆ ಅಂತ ಗೊತ್ತಿತ್ತ ನಿಮಗೆ? ಪ್ರದೀಪ್ ಕುಮಾರ್ ಸೆಂತೇನು ಅಂತ ಯಾರು ಈ ಪ್ರದೀಪ್ ಕುಮಾರ್ ಅಂತ ವಕೀಲರಾದಂತಹ ಸಿದ್ದರಾಮಯ್ಯನವ್ರಿಗೆ ಈ ಕಾನೂನು ಅಂಶಗಳು ಗೊತ್ತಾಗ್ಲಿಲ್ವಾ ಅಂತ. ಕೇವಲ ಜುಲೈ 26ಕ್ಕೆ ಶುರುವಾಯಿತು, ಅಲ್ಲೇ ಆತಾತ್ರ ಕೊಟ್ಟರು ಅಂತ ಆರೋಪ ಸುಳ್ಳಾಗದೆ. ಪ್ರದೀಪ್ ಕುಮಾರ್ ಅವರ ಹಿಂದೆ ಯಾರಿದ್ದಾರೆ? ಬಟ್ ನಿಮಗೆ ಭಯ ಆಗ್ಲಿಲ್ವಾ ಅಂತ. ಬಿಜೆಪಿ ಹೆಡ್ ಆಫೀಸು, JDS ಹೆಡ್ ಆಫೀಸು ರಾಜಭವನ್ ಅಂತ. ಪ್ರದೀಪ್ ಕುಮಾರ್ ಅವರ ಪ್ರಕಾರ ರಾಜಕೀಯದಲ್ಲಿ ಇನ್ನು ಸಿದ್ದರಾಮಯ್ಯನವರಿಗೆ ನೈತಿಕತೆ ಅರ್ಥ ಆಗುತ್ತಿದ್ರೆ ರಾಜೀನಾಮೆ ಕೊಡಲಿ ಅಂತ. ಪ್ರದೀಪ್ ಕುಮಾರ್ಗೆ ಬೆದರಿಕೆ ಕರೆಗಳು ಬರ್ತಿದೆಯಾ? ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಕಂಪ್ಲೀಟ್ ಎಲ್ಲ ಓಪನ್ ಬುಕ್ಕು, ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಿದ್ರು. ಆದ್ರೆ ಮೂಡ ಹಗರಣ ಹೊರ ಬರ್ತಿದ್ದ ಹಾಗೆಯೇ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಬಿರುಗಾಳಿ ಹೇಳ್ತು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಚರ್ಚೆ ಆಗ್ತಿದೆ. ಮೂಡಾದಲ್ಲಿ ಹಗರಣ ಆಗಿದೆ, ಅವರ ಪಾತ್ರ ಇದೆ ಅಂತ ರಾಜಭವನ ಕದವನ ತಟ್ಟಿದ್ದು ಪ್ರದೀಪ್ ಕುಮಾರ್ SP ಅವರು. ಚನ್ನಪಟ್ಟಣದ ಮಗ, ವಕೀಲರು ಹಾಗೆ ಯುವ ರಾಜಕಾರಣಿ ಕೂಡ ಹೌದು, ನನ್ನ ಜೊತೆ ಇದ್ದಾರೆ. ಸಿದ್ದರಾಮಯ್ಯ ಅವರ ಈ ಒಂದು ವಿರುದ್ಧ ದೂರು ಕೊಟ್ಟಂತಹ ಪ್ರದೀಪ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ಬಹಳ ಆಶ್ಚರ್ಯ, ಸಿದ್ದರಾಮಯ್ಯನವರು ಯಾವುದೇ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ, ಭ್ರಷ್ಟಾಚಾರ ಇಲ್ಲ, ಯಾವುದೇ ಲಾಬಿ ಮಾಡಿಲ್ಲ ಅಂತ. ಬಟ್ ಅವ್ರನ್ನ ಇವತ್ತು ತಂದು ಕಟಕಟೆಗೆ ನಿಲ್ಲಿಸುವ ಅಂತಕ್ಕೆ ಕಾರಣ ಆಗಿದ್ದೀರಿ, ದುರ್ದಾರ್ಥವು ಹೇಗೆ ಸಾಧ್ಯ ಆಯ್ತಿದು, ಏನ್ ಕತೆ? ಕಾರಣ ಏನಪ್ಪ ಅಂತಂದ್ರೆ, ಯಾವ ಅಹಿಂದ ವರ್ಗವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯನವರು, ಅಹಿಂದ ವರ್ಗಕ್ಕೆ ಸೇರಿದ ಒಬ್ಬ ವ್ಯಕ್ತಿಯ ಜಮೀನನ್ನ ಸತ್ತು ಹೋದ ವ್ಯಕ್ತಿಯ ಹೆಸರಿನಲ್ಲಿ ಡಿನೋಟಿಫೈ ಮಾಡಿ ತದನಂತರ ತನ್ನ ಬಾಮೈದಿನಿಗೆ ಆ ಹೆಸರ ಪ್ರಾಪರ್ಟಿನ ಕೊಂಡುಕೊಂಡು ಅದ್ರ ಮೂಲಕ ಅವ್ರ ಹೆಂಡತಿಗೆ ಅದನ್ನ ಗಿಫ್ಟೆಡ್ ಮಾಡಿಸಿದ್ರಲ್ಲ, ಅಲ್ಲಿ ಅವರು ಸಮಸ್ಯೆಗೆ ಸಿಗಾಕ. ಇವತ್ತು ನೋಡಿ, ಅಷ್ಟು ಬೆಲೆ ಬಾಳ್ತಕ್ಕಂಥ ಜಮೀನನ್ನ ಕಬಳಿಸುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆಂದ್ರೆ ಆ ಜಮೀನ್ ಅವ್ರಿಗೆ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಏನ್ ದೇವರಾಜು ಅಂತ ಅವ್ರು ಏನ್ ಬರ್ಸ್ಕೊಂಡಿದಾರಲ್ಲ, ಆ ವ್ಯಕ್ತಿಗೆ ಆ ಜಮೀನ್ ಸೇರದೇ ಇಲ್ಲ. ಸೊ ಅದು ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಚಾರ. ಅವ್ರು ಆಲ್ರೆಡಿ 1968 ಅವರ ನಿಂಗನ ಕುಟುಂಬದ ಮಕ್ಕಳ ಕುಟುಂಬದ ನಡುವೆ ಒಂದು ವಿಲಿಂಗ್ಸ್ ಡೀಡ್ ಆಗಿತ್ತು, ರಿಜಿಸ್ಟರ್ಡ್ ವಿಲಿಂಗ್ಸ್ ಡೀಡ್. ಆ ಸಮಯಕ್ಕೆ ಆ ನಿಂಗನ ಸೊತ್ತೋಗಿದ್ದಾನೆ. ಸತ್ತೋದನ್ನು ಹೇಗೆ 1998 ಡಿನೋಟಿಫೈ ಮಾಡಿ ಅಂತ ಅಪ್ಲಿಕೇಶನ್ ಹಾಕ್ದಾ, ಮೂಡಾಗೆ ಹೇಗೆ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕ್ತಾ? ಸತ್ತೋದು 1965 ಸತ್ತೋಗಿದ್ದಾನೆ, 68ಕ್ಕಿಂತ ಮೊದಲೇ ಸತ್ತೋಗಿದ್ದಾರೆ. 68ನ ರಿಲಿಂಗ್ ಸ್ಪೀಡ್ ಅಲ್ಲಿ ಅವರ ತಂದೆ ಹೆಸರು ಕಾಲಂ ಅಲ್ಲಿ ಲೇಟ್ ನಿಂಗ ಲೇಟ್ ಜವರ ಅಂತ ಇದೆ. ಆತನ ಹೆಸರಲ್ಲಿ ಅಪ್ಲಿಕೇಶನ್ ಬಂದೈತೆ 98ರಲ್ಲಿ ಅವನ ಹೆಸರಲ್ಲಿ ಡಿನೋಟಿಫೈಡ್ ಆಗಿರೋದು. ಡಿನೋಟಿಫೈಡ್ ಇನ್ ದ ನೇಮ್ ಆಫ್ ನಿಂಗ ಅಲಿಯಾಸ್ ಜವರ. ಹೇಗೆ ಸಾಧ್ಯ? ಸತ್ತವನ ಹೆಸರು ಡಿನೋಟಿಫಿಕೇಶನ್ ಮಾಡದಂತಾರೆ ಯಾರು? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಅವತ್ತು ಉಪಮುಖ್ಯಮಂತ್ರಿ ಅವರು, ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳು, ಅವತ್ತಿನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಅವತ್ತಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ರು. ಅವರು ಇದನ್ನ ಮಾಡಿದ್ರು. ಯಾಕೆ ಮಾಡಿದ್ರು? ಅವ್ರು ಮುಂದೆ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಾಗೆ ಇಡೀ ಎಂಟೈರ್ ಫೈಲ್ ಬರುತ್ತೆ. ಒಂದು ಅಫಿಡವಿಟ್ ಡಿನೋಟಿಫೈ ಮಾಡಬೇಕಾದ್ರೆ ಅದಕ್ಕೆ ಅದು ಪ್ರೊಸೀಜರ್ಸ್ ಇದೆ. ಅಪ್ಲಿಕೇಶನ್ ಹಾಕ್ಬೇಕು, ಅಫಿಡವಿಟ್ ಹಾಕ್ಬೇಕು, ಮತ್ತೆ ನನಗೆ ಈ ಜಮೀನನ್ನು ಹೊರತುಪಡಿಸಿ ಬೇರೆ ಎಲ್ಲೂ ಜಾಗ ಇಲ್ಲ ಅನ್ನೋದನ್ನ ಅವರೊಂದು ಒಂದು ಪ್ರಮಾಣ ಪತ್ರ ಕೊಡಬೇಕು. ಇದೆಲ್ಲ ಪ್ರೊಸೀಜರ್ಸ್ ಇದೆ. ಆ ಸಮಯದಲ್ಲಿ ನಿಂಗ ಬದುಕಿದ್ನ ಬದುಕಿಲ್ವಾ ಅನ್ನೋದು ಗಮನಕ್ಕೆ ಬರ್ಲಿಲ್ವಾ? ಬಂದಿದೆ, ಮುಚ್ಚಿಟ್ಟಿದ್ದಾರೆ, ಮುಚ್ಚಿಟ್ಟು ಇವರೇ ಅಪ್ಲಿಕೇಶನ್ನ ಬರೆದು ಇವರೇ ಅಪ್ಲಿಕೇಶನ್ ಕೊಟ್ಟು ಡಿನೋಟಿಫೈನ್ ಮಾಡಿ ಅದನ್ನ ದೇವರಾಜು ಅವನ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಅವ್ರು ಆಲ್ರೆಡಿ ಅವ್ರ ತಂದೆ ಅವ್ರು ಆಲ್ರೆಡಿ ರಿಲೀಸ್ ಡೇಟ್ ಬರ್ಕೊಟ್ಬಿಟ್ಟಿದ್ರು, ಅವ್ನಿಗೆ ಬರಕ್ ಸಾಧ್ಯನೇ ಇಲ್ಲ ದೇವರಾಜ್ ಹೆಸರಿಗೆ. ಅಂತ ದೇವರಾಜ್ ಹೆಸರಿಗೆ ಡಿನೋಟಿಫೈ ಕುಣಿಸಿ ದೇವರಾಜ್ಗೆ ಖಾತಾ ಮಾಡಿಸಿ ನಿಂಗಿನ ಹೆಸರಲ್ಲಿ ಡಿನೋಟಿಫೈ ಮಾಡ್ತಾರೆ, ದೇವರಾಜ್ ಹೆಸರು ಖಾತಾ ಕುಣಿಸ್ತಾರೆ, ಖಾತಾ ಕುಣಿಸಿ ದೇವರಾಜನ್ನ ಇಂದ ಇವರು ಬಾಮೈದಿಂಗ್ ಬರ್ಸ್ಕೊಂತಾರೆ. ಇಲ್ಲಿ ಯಾವ ರೀತಿ ಕಾಣದ ಕೈ ಕೆಲಸ ಮಾಡಿದೆ ಅಂದ್ರೆ, ಸಿದ್ದರಾಮಯ್ಯನವರು ಬಹಳ ವ್ಯವಸ್ಥಿತವಾಗಿ ಯಾರಿಗೂ ಗೊತ್ತಾಗದಿರತ್ತಿರ ಕೆಲಸ ಮಾಡಿದ್ದಾರೆ. ಅದನ್ನ ಬರ್ಸ್ಕೊಳ್ಳೋದ್ರಲ್ಲಿ ತನ್ನ ಬಾಮೈದಿಂಗ್ಗೆ ಅದನ್ನ ಸೇಲ್ಡಿಟ್ ಬರ್ಸಿ ಬಾಮೈದಿನಿಂದ ತಮ್ಮ ಧರ್ಮಪತ್ನಿಗೆ ಗಿಫ್ಟಿಡ್ ಮಾಡಿಸ್ಕೊಂಡು ತದನಂತರ 2020 50-50 ಅನುಪಾತದಲ್ಲಿ ಈ 14 ಸೈಟ್ಗಳನ್ನ ವಿಜಯನಗರದ 1 ಮತ್ತು 2ನೇ ಹಂತದ ಪ್ರತಿಷ್ಠಿತ ಬಡಾವಣೆಗಳು ಮೈಸೂರಿನಲ್ಲಿ, ಅಂತ ಬಡಾವಣೆಗಳಲ್ಲಿ 14 ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. ಇದು ಇಲ್ಲೀಗಲ್ ಗೈನ್, ಚೀಟಿಂಗ್ ಟು ದಿ ಗೌರ್ಮೆಂಟ್. ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್
ಸೋ ಮೆನಿ ಡಾಕ್ಯುಮೆಂಟ್ಸ್ ಆರ್ ಟ್ಯಾಂಪರ್ಡ್. ಸೊ ಯಾಕೆ ಟ್ಯಾಂಪರ್ ಮಾಡಿದ್ರು, ಯಾಕೆ ಮಾಡಿದ್ರು, ಏನ್ ಮಾಡಿದ್ರು ಅಂದ್ರೆ ಅದು ಗೊತ್ತಾಗಬೇಕು ಅಂದ್ರೆ ಇನ್ವೆಸ್ಟಿಗೇಷನ್ ಆಗ್ಬೇಕು. ಬಟ್ ಪ್ರದೀಪ್ ಅವರೇ, ಯಾರು ನಿರೀಕ್ಷೆ ಮಾಡಲ್ಲ ಸಿದ್ದರಾಮಯ್ಯನವ್ರನ್ನ ಅಳ್ಳಾಡ್ಸಕ್ಕಾಗಲ್ಲ, ಕಟ್ಟಕ್ಕಾಗಲ್ಲ, ಇಳ್ಸಕ್ಕಾಗಲ್ಲ ಅಂತ. ನೀವು ಕೊಟ್ಟಂತಹ ಒಂದು ದೂರು, ಈ ಪ್ರಕರಣ ಸ್ಟಡಿ ಮಾಡಿದ್ರ ಕಂಪ್ಲೀಟ್? ನಿಮ್ಗೆ ಈ ಹಂತಕ್ಕೆ ಹೋಗುತ್ತೆ ಅಂತ ಗೊತ್ತಿತ್ತ ನಿಮಗೆ? ಅಲ್ಲ, ಸ್ಟಾರ್ಟಿಂಗು ನನಗೆ ಸಾರ್ವಜನಿಕವಾಗಿ ಚರ್ಚೆ ಆಗಿತ್ತು ತುಂಬ ಸಮಯದಲ್ಲಿ, ಇದು ಮಾಧ್ಯಮಗಳ ಮುಖಾಂತರ ಮತ್ತು ಸಾರ್ವಜನಿಕವಾಗಿ ಚರ್ಚೆ ಆಗಿತ್ತು, ಗಮನಕ್ಕೆ ಬಂದಿತ್ತು. ಆದರೆ ಎಲ್ಲಿ ಆಗಿದೆ, ಯಾಗಾಗಿದೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ಲಿಲ್ಲ. ಆದರೆ ನಾನು ಅಪ್ಲಿಕೇಶನ್ ಹಾಕಿ ಆರ್ ಟಿ ಐನಲ್ಲಿ ಆ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಕ್ಕೆ ಹೋದಾಗ ಒಂದಷ್ಟು ಇನ್ಡೆಪ್ತ್ ನಾಲೆಡ್ಜ್ ಬಂತು, ಯಾವ ರೀತಿ ಇಲ್ಲಿ ಟ್ಯಾಂಪರ್ ಆಗಿದೆ, ಯಾವ ರೀತಿ ಫೋರ್ಜ್ ಮಾಡಿದ್ದಾರೆ, ಯಾವ ರೀತಿ ಇಲ್ಲೀಗಲ್ ಗೇನ್ ಮಾಡ್ಕೊಂಡಿದ್ದಾರೆ, ಹೇಗೆ ರಾಜಕೀಯ ಒತ್ತಡ ಬೀರಿದೆ, ಮತ್ತೆ ಇದು ರಾಜಕೀಯ ಪ್ರಭಾವ ಯಾವ ರೀತಿ ಆಗಿದೆ ಅನ್ನೋದು ಕೂಡ ಅದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾ ಮಾಡ್ತಾ ಒನ್ ಬೈ ಗಲಾಟೆ ಆ ಡಾಕ್ಯುಮೆಂಟ್ಸ್ ಯಾವಾಗ ಸಿಕ್ತು ನಮಗೆ ಅವಾಗ ಅರ್ಥ ಆಯ್ತು, ಎಸ್ ಇದರಲ್ಲಿ ಸಮ್ ಮ್ಯಾನಿಪುಲೇಟ್, ಸಮ್ ಮಿಸ್ಲೀಡಿಂಗ್, ಸಮ್ ಪೊಲಿಟಿಕಲ್ ಫೋರ್ಸ್, ಇಲ್ಲೀಗಲ್ ಗೇನ್, ಫೋರ್ಜ್ ಎಲ್ಲ ಆಗಿರೋದು ಆ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿದಾಗ ಗೊತ್ತಾಗಿದ್ದು. ಈಗ ಮೊನ್ನೆ ಎಲ್ಲ ನೋಡಿದ್ರಿ ನೀವು, ಡಾಕ್ಯುಮೆಂಟ್ಸು ಫೋರ್ಜ್ ಆಗಿದೆ, ಸಮ್ ಡಾಕ್ಯುಮೆಂಟ್ಸ್ ಮೇಲೆ ವೈಟ್ನರ್ ಹಾಕಿದ್ದಾರೆ, ಅದೆಲ್ಲ ಯಾವಾಗ ಗೊತ್ತಾಗೋದು, ಯಾಕೆ ಹಾಕಿದಾರೆ ಅಲ್ಲಿ, ಏನಿದೆ ಅದು, ಏನಾದರೂ ಇರಲಿ ಅಲ್ಲಿ ಆ ವೈಟ್ನರ್ ಕೆಳಗಡೆ ಏನ್ ಬೇಕಾದ್ರೂ ಇರಲಿ, ಅದು ಗೊತ್ತಾಗೋದು ಯಾವಾಗ ನಿಮ್ಗೆ, ಇನ್ವೆಸ್ಟಿಗೇಷನ್ ಆದಾಗ. ಈಗ ಸಿದ್ದರಾಮಯ್ಯನವರು ಇನ್ವೆಸ್ಟಿಗೇಷನ್ಗೆ ಒಂದು ಆದೇಶ ಬಂದ ತಕ್ಷಣ ಇಷ್ಟು ದೊಡ್ಡ ಗಲಿಬಿಲಿ ಆಗಿದಾರಲ್ಲ, ಯಾಕೆ ಇನ್ವೆಸ್ಟಿಗೇಷನ್ ಅದು ಸರ್, ಜಸ್ಟ್ ಫಾರ್ ಇನ್ವೆಸ್ಟಿಗೇಷನ್, ಜಸ್ಟ್ ಫಾರ್ ಎನ್ಕ್ವೈರಿ, ಎನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್ ಆದಾಗ ಆ ಇನ್ಡೆಪ್ತ್ ಅಲ್ಲಿ ಏನ್ ಆಗಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಅದಕ್ಕ ಅದು ಆಗಕ್ ಮೊದ್ಲೇನೆ ಸಿದ್ದರಾಮಯ್ಯನವರು ಗಲಿಬಿಲಿ ಬಿದ್ದೋಗಿದ್ದಾರೆ. ಯಾಕೆ ಹಂಗಾಗಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ರಾಜ್ಯಪಾಲರ ಮೇಲೆ ಗದಾ ಪ್ರಹಾರ ಮಾಡ್ತಾರೆ, ನನಗೆ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ. ನನಗೆ ಬಹಳ ಆಶ್ಚರ್ಯ, ಈಗ ಒಂದು ಕಾಫಿ ಹಂಗೆ ಕಾಫಿ ಕುಡಿತಾ ಮಾತಾಡೋಣ. ನನಗೆ ಬಹಳ ಆಶ್ಚರ್ಯ ಹೆಂಗ್ ಗೊತ್ತಾ ಪ್ರದೀಪ್ ಅವರೆ, ಸಿದ್ದರಾಮಯ್ಯನವರು ದೇವೇಗೌಡ ವಿರುದ್ಧ ಜೊತೆಯಾಗಿ ರಾಜಕಾರಣ ಮಾಡಿದ್ದಾರೆ, ವಿರುದ್ಧವಾಗಿ ರಾಜಕಾರಣ ಮಾಡಿದ್ದಾರೆ. ಯಡಿಯೂರಪ್ಪನವರು ವಿರುದ್ಧವಾಗಿ ರಾಜಕಾರಣ ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಜೊತೆಯಾಗಿ ಮತ್ತೆ ವಿರುದ್ಧವಾಗಿ ರಾಜಕಾರಣ ಮಾಡಿದ್ದಾರೆ. ಅವ್ರು ಯಾರ ಕೈಲೂ ಅಳ್ಳಾಡ್ಸಕ್ಕಾಗ್ಲಿಲ್ಲ. ನೀವ್ ಈ ಪ್ರಕರಣ ಇಟ್ಕೊಂಡು ಸಿದ್ದರಾಮಯ್ಯನವ್ರನ್ನು ಕೂಡ ಹತ್ತಾರು ಸಾರಿ ಯೋಚನೆ ಮಾಡಿ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಬಂದು ಕೋರ್ಟ್ ಕಟಕಟಕ್ಕೆ ತಂದು ನಿಲ್ಸೋ ಅಂತ ಬಂದ್ಬಿಟ್ರಲ್ಲ. ಅಲ್ಲ, ಪ್ರದೀಪ್ ಕುಮಾರ್ ಸ್ಟ್ರೆಂತ್ ಏನು ಅಂತ, ಯಾರು ಈ ಪ್ರದೀಪ್ ಕುಮಾರ್ ಅಂತ. ಅದು ಸ್ಟ್ರೆಂತ್ ಏನಪ್ಪ ಅಂದ್ರೆ, ನಾನು ಯಾರು, ನೀವ್ ಯಾರು ಅಂತ ಜನಕ್ಕೆ ಬಹಳ ಕುತೂಹಲ. ನಾನು ನನ್ನ ಗ್ರಾಮ ಬಂದು ಕದ್ರಮಂಗ್ಲ ಅಂತೇಳಿ, ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ, ಸಣ್ಣ ಗ್ರಾಮದಿಂದ ಬಂದಂತ ನಾನು. ನನ್ನ ಊರಿಗೆ ರಸ್ತೆನೆ ಇಲ್ಲ, ಅಂತ ಹಳ್ಳಿಯಿಂದ ಬಂದಂತವನು. ರಸ್ತೆ ಇಲ್ಲ, ಬಸ್ ಇಲ್ಲ, 2 ಕಿಲೋಮೀಟರ್ ನಡೆದು ಬಸ್ ಹತ್ತಬೇಕು, ಅಂತ ಹಳ್ಳಿಯಿಂದ ಬಂದನು. ನನಗೆ ಸ್ಟ್ರೆಂತ್ ಏನಂದ್ರೆ ನನ್ನ ಎಜುಕೇಷನು, ನನ್ನ ಲಾಯರು, ಅದೇ ನನ್ನ ಸ್ಟ್ರೆಂತು. ಅದರ ಹೊರತಾಗಿ ನನ್ನ ಇನ್ನು ಯಾವ ಇನ್ಫ್ಲುಯೆನ್ಸು ಇಲ್ಲ, ನನಗೆ ಮನಿ ಪವರು ಇಲ್ಲ, ಮಸಲ್ ಪವರು ಇಲ್ಲ, ಇನ್ಯಾವುದೂ ಇಲ್ಲ. ನನ್ನ ಶಕ್ತಿ ನನ್ನ ವಕೀಲರು, ವಕೀಲರ ವೃತ್ತಿ. ಸೊ ಇದ್ರ ಆಧಾರದ ಮೇಲೆ ಯಾಕೆ ಇಲ್ಲಿ ಇಷ್ಟು ಸ್ಟ್ರೆಂತ್ ಬರ್ಲಿಕ್ಕೆ ಕಾರಣ ಅಂತಂದ್ರೆ, ತಪ್ಪು ಮಾಡಿರೋದ್ರಿಂದ ತಪ್ಪು ಕಣ್ಣಿಗೆ ಕಾಣಿಸ್ತಾ ಇತ್ತು. ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ತಪ್ಪಿಸಿಕೊಳ್ಳುವ ಎಲ್ಲ ಪ್ರಯತ್ನವನ್ನ ಪತ್ರಕರ್ತರಿಗೆ ಮತ್ತು ಮಾಧ್ಯಮದ ಮುಂದೆ ಪದೇ ಪದೇ ಮಾಡ್ತಾ ಬಂದ್ರು. ನಿಮ್ಮೆಲ್ಲರನ್ನೂ ಕೂಡ ನೀವು ನೋಡಿ, ಒಂದು ಪ್ರಶ್ನೆ ಕೇಳಿದ್ರಿ, ಜ್ಞಾಪಕ ಇಟ್ಸ್ಕೊಳ್ಬೇಕಾದ್ರೆ ನೀವು ರೀಕಾಲ್ ಮಾಡ್ಕೊಳ್ಳಿ. ಖಂಡಿತ. ನಿಂಗ ಯಾವಾಗ ಸತ್ತ ಅಂತ ಕೇಳ್ತಾರೆ ಪತ್ರಕರ್ತರು ಒಂದಿವಸ. ಆ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅವರು. ನಿಂಗ ಯಾವಾಗ ಸತ್ತ ಅಂತ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ, ಉತ್ತರ ಕೊಡಲ್ಲ ಮುಖ್ಯಮಂತ್ರಿಗಳು. ಯಾಕೆ ಕೊಡಲ್ಲ ಅಂದ್ರೆ, ನನ್ಗೆ ಬಹಳ ಆಶ್ಚರ್ಯ ಗೊತ್ತಾ, ರಾಮನಗರ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕದ್ರಮಂಗ್ಲದ ಪ್ರದೀಪ್ ಕುಮಾರ್ ಕೂಡ ವಕೀಲರು. ನಿಮ್ಗಿಂತ ಮೊದ್ಲೇ ಯಾವ ಇಯರ್ ನೀವು ಹುಟ್ಟಿದ್ದು, ಡೇಟ್ ಆಫ್ ಬರ್ತ್? 82 5 82. ಸಿದ್ದರಾಮಯ್ಯ ಟೈಮ್ ವಕೀಲರು ತಾನೇ? ವಕೀಲರು. ನೀವು ಹುಟ್ಟುವ ಸಂದರ್ಭ, ಹುಟ್ಟುವ ಮುನ್ನ ವಕೀಲರಾದಂತ ಸಿದ್ದರಾಮಯ್ಯನವ್ರಿಗೆ ಈ ಕಾನೂನು ಅಂಶಗಳು ಗೊತ್ತಾಗ್ಲಿಲ್ವಾ ಅಂತ. ಅವ್ರು ವಕೀಲ ರಾಮಯ್ಯ, ಏ ನಾನು ಅಡ್ವೊಕೇಟ್ ಅಪ್ಪ ಅಂತ ಬಹಳ ಸರಿ ಹೇಳ್ತಿರ್ತಾರೆ. ಅವರು ವಕೀಲ ವೃತ್ತಿನ ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೊಳ್ಳೋದು, ಆಮೇಲೆ ನಾನಿಲ್ಲ ವಕೀಲ ಸಂಡೇ ಲಾಯರ್ ಅಂತ ಹೇಳೋದು, ಇದೆಲ್ಲವನ್ನು ನೀವೆಲ್ಲ ಗಮನಿಸಿದ್ರಿ. ಆದ್ರೆ ಈ ಪ್ರಕರಣದಲ್ಲಿ ಒಂದಷ್ಟು ಟ್ಯಾಲೆಂಟ್ ಆಗಿ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಳ್ಳುವ ಎಲ್ಲ ಪ್ರಯತ್ನವನ್ನ ಮಾಡಿದ್ರು. ನೋಡಿ, ಇದರಲ್ಲಿ ಗೇನ್ ಯಾವ ರೀತಿ ಆಗಿದೆ ಅನ್ನೋದು ಇಂಪಾರ್ಟೆಂಟು. ಅವ್ರ ಫ್ಯಾಮಿಲಿಗೆ ಗೇನ್ ಆಗದೆ ಹೋಗಿದ್ರೆ, ಲಾಭ ಆಗದೆ ಹೋಗಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ನೀವು ಸತ್ತೋದವನ ಹೆಸರಲ್ಲಿ ನೀವು ಡಿನೋಟಿಫೈ ಮಾಡಿ ಅದೇ ವ್ಯಕ್ತಿಯಿಂದ ನೀವು ಪರ್ಚೇಸ್ ಮಾಡಿದ್ರಲ್ಲ, ಅಲ್ಲಿಗೆ ನಿಮ್ಮ ರಾಜಕೀಯ ಒತ್ತಡ, ನೀವು ನಿಮ್ಮ ಕ್ರಿಮಿನಲ್ ಬ್ರೈನ್ನ ಯೂಸ್ ಮಾಡಿ ಯಾವ ರೀತಿ ನೀವು ಆ ಜಮೀನಿನ ಹೊಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟ್ರಿ ಅನ್ನೋದು ಇಲ್ಲ ಅರ್ಥ ಆಗುತ್ತೆ.
ಅರ್ಥ ಆಗುತ್ತೆ. ಗೊತ್ತಾಗ್ಬೇಕು ಅಂದ್ರೆ ಹೆಂಗ್ ಗೊತ್ತಾಗೋದು? ನಾನು ಹೇಳ್ತಾ ಇದ್ದೀನಿ, ನಾನು ಅಲಿಗೇಷನ್ ಅಂದಿದ್ದು, ನಂದು ಅಲಿಗೇಷನ್. ಅಲಿಗೇಷನ್ ಪ್ರೂವ್ ಆಗದೆ ಯಾವಾಗ? ನೀವು ಇಲ್ಲ ಅಂತ ಇದ್ರಿ. ಯಾವಾಗ ಪ್ರೂವ್ ಆಗೋದು ಅಲಿಗೇಷನ್? ಇನ್ವೆಸ್ಟಿಗೇಷನ್ ಆಗ್ಬೇಕು. ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು? ನೀವು ಮುಕ್ತವಾಗಿ ಎಫ್ ಐ ಆರ್ ಆಗಲಿ ಅಂತ ಅವಕಾಶ ಕೊಡಿ. ಯಾಕಂದ್ರೆ ಸ್ಟೇ ಆಗಿ ಹೋಯ್ತೀರಾ? ಆಗ್ಲಿ ಒಂದು ಎಫ್ ಐ ಆರ್, ಇನ್ವೆಸ್ಟಿಗೇಷನ್ ಆಗ್ಲಿ, ಸತ್ಯ ಗೊತ್ತಾಗ್ಲಿ ಜನಕ್ಕೆ. ನೀವು ಮಾಡೇ ಇಲ್ಲ ಅಂದ್ರೆ ಯಾಕೆ ಭಯ? ನೀವು ಲಾಯರ್ ತಾನೇ, ಯಾಕೆ ಭಯ ನಿಮ್ಗೆ? ಸವಾಲು ಅಲ್ಲ, ನೀವು ಲಾಯರ್ ಆದ್ಮೇಲೆ ನೀವು ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ನಿಮ್ಗೆ ಯಾಕೆ ಭಯ? ಪ್ರದೀಪ್ ಕುಮಾರ್ ಅವರ ಧ್ವನಿಯಲ್ಲಿ ಅಳಿಕಿಲ್ಲ, ಪ್ರದೀಪ್ ಕುಮಾರ್ ಅವರ ಧ್ವನಿಯಲ್ಲಿ ಗಟ್ಟಿತನ ಇದೆ. ರಾಜಭವನವನ್ನ ಕದ ತಟ್ಟಕ್ಕೆ ಈಸಿ ಟಾಸ್ಕ್ ಅಲ್ಲ. ಸುಮ್ಮನೆ ಯಾರೋ ಆರ್ ಟಿ ಐ ಕೊಡ್ತಾರಲ್ಲ, ಆತರ ಗಿರಾಕಿ ಅಲ್ಲ ಪ್ರದೀಪ್ ಕುಮಾರ್. ಯಾಕೆಂದ್ರೆ ಈ ಪ್ರಕರಣವನ್ನ ನೀವು 2000 ಯಾವತ್ತಿಂದ ಶುರು ಮಾಡಿದ್ರಿ ಅಂತ ಹೇಳ್ಬೋದಾ? ಟೈಮ್ ಲೈನ್ ಕೊಡ್ಬೋದಾ ನೀವು? ನನಗೆ ಇದು ಸಮಯ ಅಕ್ಟೋಬರ್ ನವೆಂಬರ್ 2023, ಎಷ್ಟು ಆಲ್ಮೋಸ್ಟ್ 1 ಇಯರ್ ಆಯ್ತು. ಓಕೆ, ಡಾಕ್ಯುಮೆಂಟ್ಸ್ ತಗೊಳಕ್ ಪ್ರಯತ್ನ ಪಟ್ವಿ, ಒಂದಷ್ಟು ಡಾಕ್ಯುಮೆಂಟ್ ಸಿಕ್ತು, ಒಂದಷ್ಟು ಡಾಕ್ಯುಮೆಂಟ್ ಸಿಗ್ಲಿಲ್ಲ. ಅದ್ರಲ್ಲಿ ನೀವು ಹೋಯ್ತಾ 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 ತುಂಬಾ ಡಾಕ್ಯುಮೆಂಟ್ಸ್ ಸಿಕ್ವಿ ನಮ್ಗೆ. ಸೊ ಒಂದಷ್ಟು ಡಾಕ್ಯುಮೆಂಟ್ಸ್ ತೆಗೆದು ನಾನು ಕಂಪ್ಲೇಂಟ್ ಫೈಲ್ ಮಾಡಿದೆ December 2, 2023. ಆದ್ರೆ ರಾಜಭವನದಿಂದ ನನಗೆ ಮತ್ತೆ ಮತ್ತೆ ಕಾಲ್ ಫಾರ್ ಮಾಡಿ ಡಾಕ್ಯುಮೆಂಟ್ಸ್ನ ಕೇಳ್ತಾ ಬಂದ್ರು, ಎಕ್ಸ್ಪ್ಲನೇಷನ್ನ ಕೇಳ್ತಾ ಬಂದ್ರು, ಈ ಡಾಕ್ಯುಮೆಂಟ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ನಾನು ಮತ್ತೆ ಅಫಿಡವಿಟ್ ತಗೊಂಡಿದ್ದಾರೆ ಸರ್, ಈ ಡಾಕ್ಯುಮೆಂಟ್ಸ್ನ ನಾನು ಆರ್ ಟಿ ಐನಲ್ಲಿ ತಗೊಂಡಿದ್ದೀನಿ, ನಾನು ಈ ಡಾಕ್ಯುಮೆಂಟ್ನ ಟ್ಯಾಂಪರ್ ಮಾಡಿಲ್ಲ, ನಾನು ಈ ಡಾಕ್ಯುಮೆಂಟ್ನ ಯಾವುದೋ ಲೀಗಲಿ ಅಲ್ದಲೆ ಇಲ್ಲೀಗಲ್ ಆಗಿ ಎಲ್ಲೂ ತಗೊಂಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಅಫಿಡವಿಟ್ ತಗೊಂಡಿದ್ದಾರೆ ರಾಜಭವನ. ವಾವ್. ಅಂದ್ರೆ ನಾನು ಎಲ್ಲವನ್ನು ಕೂಡ ಕಾನೂನುಬದ್ಧವಾಗಿ ಆರ್ ಟಿ ಐನ ಮೂಲಕ ಲೀಗಲ್ ಪ್ರೊಸೆಸ್ ಮೇಲೆ ಅಕಾರ್ಡಿಂಗ್ ಟು ದ ಲಾ ಐ ಗೆಟ್ ದಿ ಡಾಕ್ಯುಮೆಂಟ್ಸ್ ಅಂತ ನಾನು ಒಂದು ಅಫಿಡವಿಟ್ ಕೂಡ ಕೊಟ್ಟಿದ್ದೆ. ಅಂದ್ರೆ ರಾಜಭವನ ಎಷ್ಟು ಕೂಲಂಕುಷವಾಗಿ ಸ್ಕ್ರೂಟಿನಿ ಮಾಡಿದೆ ಅಂದ್ರೆ ಜೆರಾಕ್ಸ್ ಕೊಟ್ಟದನ್ನು ಕೂಡ ಒಪ್ಪಲಿಲ್ಲ ಅವರು. ಸರ್ಟಿಫೈಡ್ ಕಾಪಿ ತರೋವರೆಗೂ ಬಿಟ್ಟಿಲ್ಲ ಅವರು, ಸರ್ಟಿಫೈಡ್ ಕಾಪಿನೇ ಕೊಟ್ಟಿರೋದು. ಅದು ಎಲ್ಲ ದಾಖಲಾತಿಗಳನ್ನ ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನನ್ನ ಹತ್ರ ಎಕ್ಸ್ಪ್ಲನೇಷನ್ ತಗೊಂಡು. ಯಾವ ಕಂಪ್ನಿ, ಯಾವತ್ ನೀವು ದೂರ ಅಧಿಕೃತವಾಗಿ ಇದು ಮಾಡಿದ್ದು ರಾಜಭವನ? ಅಧಿಕೃತವಾಗಿ ನಾನು December 3, 2023 ಕೊಟ್ಟಿದ್ದು. ಸೊ ಅಂದ್ರೆ ಟೋಟ್ಲಿ ಇಲ್ಲಿ ಕೇವಲ July 26 ಶುರುವಾಯಿತು, ಅಲ್ಲೇ ಆತ ಕೊಟ್ಟರು ಅಂತ ಆರೋಪ ಸುಳ್ಳು ಆಗದೆ? ಖಂಡಿತ ಸುಳ್ಳು, ಖಂಡಿತ 100% ಸುಳ್ಳು. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರ ವಿಚಾರವಾಗಿ ಮೊದಲ ದೂರುದಾರರು, ಅಧಿಕೃತ ದೂರುದಾರರು, ಡಾಕ್ಯುಮೆಂಟ್ ಗಳು ರಾಶಿ ರಾಶಿ ಇಟ್ಕೊಂಡು ದೂರು ಕೊಟ್ಟರು ಪ್ರದೀಪ್ ಕುಮಾರ್. ಎಸ್, ಇದು ಜುಲೈಲಿ ಕೊಟ್ಟರು, ನೆಕ್ಸ್ಟ್ ಡೇನೆ ನೋಟಿಸ್ ಕೊಟ್ಟರು ಅಂತ ರಾಜ್ಯಪಾಲರ ವಿರುದ್ಧ ಕೇಳಿ ಬರ್ತಿರ್ತಕ್ಕಂಥ ಮಾತುಗಳು ಕೇವಲ ಸುಳ್ಳು ಸುಳ್ಳು. ರಾಜಕೀಯ ಆರೋಪ ಅಷ್ಟೇ. ರಾಜಭವನ್ ಹೆಂಗ್ ರಿಯಾಕ್ಟ್ ಮಾಡ್ತು ನಿಮ್ದಾಗ? ರಾಜಭವನ್ ಅವರು ಅಷ್ಟೇ, ನಾನು ಕೊಟ್ಟದ ತಕ್ಷಣನೇ ಅವ್ರೇನೋ ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಕೊಟ್ಬಿಡ್ಬೇಕು ಅಂತಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಲಿಲ್ಲ. ಅವ್ರು ಕೂಡ ಒಂದಷ್ಟು ಸ್ಕ್ರೂಟಿನಿ ಮಾಡ್ತಾ, ಒಂದಷ್ಟು ಡಾಕ್ಯುಮೆಂಟ್, ಒಂದಷ್ಟು ಎಕ್ಸ್ಪ್ಲನೇಷನ್ ಎಲ್ಲ ತಗೊಂಡು, ಜೊತೆಗೆ ಅವರು ಕೂಡ ರಾಜಭವನದ ಲೀಗಲ್ ಎಕ್ಸ್ಪರ್ಟ್ಸ್ ಇಂದ ಲೀಗಲ್ ಒಪಿನಿಯನ್ನ ತಗೊಂಡಿದೆ. ಇದ್ರ ಬಗ್ಗೆ ಲೀಗಲ್ ಒಪಿನಿಯನ್ ತಗೊಂಡು ಆಮೇಲೆ ಕನ್ಕ್ಲೂಷನ್ ಬಂದು ಈ ಸ್ಯಾಂಕ್ಷನ್ ಕೊಟ್ಟಿರ್ತಕ್ಕಂಥದ್ದು. ಸ್ಯಾಂಕ್ಷನ್ ಕೊಡೋಕ್ಕಿಂತ ಮೊದಲು ತುಂಬಾ ಪ್ರೊಸೆಸ್ ಅನ್ನ ಮಾಡಿದೆ, ಎಸ್ ಒ ಪಿ ಇತ್ತು, ಆ ಎಸ್ ಒ ಪಿನ ಗೈಡ್ ಲೈನ್ಸ್ ನ ಫಾಲೋ ಮಾಡಿದೆ. ಒಂದು ಪ್ರೈವೇಟ್ ಕಂಪ್ಲೇಂಟ್ಗೆ, ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ಬೇಕಾದ್ರೆ ಏನೆಲ್ಲ ಮಾನದಂಡಗಳಿದ್ದಾವೆ, ಆ ಮಾನದಂಡಗಳನ್ನ ಫಾಲೋ ಮಾಡಿದೆ. ಇದರೆಲ್ಲ ಆಧಾರದ ಮೇಲೆ ಈ ದೂರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ. ನೀವು ಬೆಟ್ಟ ಅಗ್ದು ಇಲ್ಲಿಡಿ ಹಿಡಿಯೋ ವ್ಯಕ್ತಿಗಳಲ್ಲ, ಬೆಟ್ಟ ಅಗ್ದು ಇಲ್ಲಿ ಅಂತೂ ಹಿಡಿಯಲ್ಲ, ನೀವು ಬೈಲಾಗ್ ಬರೋ ಹುಲಿನೇ ಹಿಡಿಯುವಂತ ವ್ಯಕ್ತಿ ಅಂತ. ಬಿಕಾಸ್ ಆಫ್ ಸಿದ್ದ ಹುಲಿಯ ಎಂದು ಕರೆಸಿಕೊಳ್ಳುವ, ಟಗರು ಎಂದು ಕರೆಸಿಕೊಳ್ಳುವ ಸಿದ್ದರಾಮಯ್ಯನವ್ರನ್ನ ಕಾನೂನಾತ್ಮಕವಾಗಿ ಕಟ್ ಹಾಕ್ತಿದ್ದೀರಿ, ಅವರ ತಪ್ಪನ್ನ ಎತ್ತಿ ಎತ್ತಿ ತೋರಿಸಿದಿರಿ. ಒಂದು ಮಾತನ್ನ ಹೇಳಿದ್ರಿ, ಮಾಧ್ಯಮದವ್ರು ಅಬ್ಸರ್ವ್ ಮಾಡಿಲ್ಲ, ನನಗೂ ಕೇಳಿಸ್ಕೊಂಡಿಲ್ಲ, ನಿಂಗ ಯಾವಾಗ ಸತ್ತ ಅನ್ನೋಕೆ ಸಿದ್ದರಾಮಯ್ಯ ಉತ್ತರನೇ ಕೊಟ್ಟಿಲ್ಲ. 68ಕ್ಕೂ ಮುನ್ನ ಸತ್ತಂತಹ ನಿಂಗನ ಹೆಸರಲ್ಲೇ ಡಿನೋಟಿಫೈ ಮಾಡವ್ರೆ 98ರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಾಗ. ಸಿದ್ದರಾಮಯ್ಯನವರು ಯಾಮಾರಿರೋದು, ಯಾಮಾರಿಸಿರೋದು ಇವತ್ತಿಂದಲ್ಲ ಅವತ್ತಿಂದ ಅನ್ನೋದು ಹೇಳ್ತಿದ್ದೀರಿ. ಬಟ್ ಕೆಲವರು ಕೇಳ್ತಾರೆ, ಇವತ್ತು ದಿನಕ್ಕೆ 100 ಕೋಟಿ CMಗೇನು, 100 ಕೋಟಿ ದುಡಿಯುವ CM ಆದವರು ಈ 62 ಕೋಟಿ ಸೈಟ್ಗೋಸ್ಕರ ಒದ್ದಾಡಬೇಕಾ ಅಂತ ಕೆಲವರು ಚರ್ಚೆ ಮಾಡ್ತಾರೆ. ಖಂಡಿತ. ಆದರೆ 1998ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಪಡ್ಕೊಳ್ತಕ್ಕಂಥದ್ದು, ಅದಕ್ಕೆ ಆಲ್ಟರ್ನೇಟಿವ್ಗೆ 14 ಸೈಟ್ನ ಪಡ್ಕೊಳ್ತಕ್ಕಂಥ ಮುಂದಾಲೋಚನೆ ಇತ್ತಲ್ಲ, ಅದು ಎಷ್ಟೋ ಸೈಟ್ ಆಲ್ಟರ್ನೇಟಿವ್ ಸೈಟ್ ಬರ್ತಾ ಇತ್ತು ಅವ್ರಿಗೆ, 40-50 ಅಥವಾ 50-60 ಯಾವುದೋ ಒಂದು ರೇಂಜಲ್ಲಿ ಅವ್ರಿಗೆ ಸೈಟ್ಸ್ ಅದು ಬರ್ತಾ ಇತ್ತು. ಅದರೆಲ್ಲ ಮುಂದಾಲೋಚನೆ ಅವತ್ತಿಗೆ ದೊಡ್ಡ ಮಟ್ಟದ 10 ಸೈಟು 12 ಸೈಟು 13 ಸೈಟು ಬರ್ತಕ್ಕಂಥದ್ದು ಇದೆಯಲ್ಲ, ದೊಡ್ಡ ಮಟ್ಟದ ಸೈಟ್ಸ್ ಅದು. ಮತ್ತೆ ಕಾಂಪನ್ಸೇಷನ್ ತಗೊಂಡಿದ್ರು ಕೂಡ ದೊಡ್ಡ ಮಟ್ಟದ ಕಾಂಪನ್ಸೇಷನ್. ನೀವು ಆ ಮುಂದಾಲೋಚನೆ ಇಟ್ಕೊಂಡು ಇವತ್ತು ಅವತ್ತು CM ಆಗಿರ್ಲಿಲ್ಲ ಅವರು,
ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಅವತ್ತು ಒಂದಷ್ಟು ಆದಾಯ ಆಗ್ಬೋದು ಅನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡು ಗೇನ್ ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರು ಲೆಕ್ಕ ಇಲ್ದಿರ್ಬೋದು, ಅದು ಬೇರೆ ವಿಚಾರ, ಆದ್ರೆ ಅವತ್ತು ದೊಡ್ಡದೆ. ಈ ಪ್ರಕರಣ ಗಾಳಿಲ್ ಗುಂಡಂತೂ ಅಲ್ಲ, ರಾಜ್ಯಪಾಲರು ಸುಮ್ಮನೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ, ಬಲವಾದ ಸಾಕ್ಷಿಗಳನ್ನ, ನಾನು ಅದನ್ನ ಓದೆ ನೋಟಿಸ್ ಅಲ್ಲಿ ಸಿ ಎಂ ಅವರು ನಿಮ್ಮ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪಗಳು ದಾಖಲೆಗಳನ್ನು ನೋಡಿದಾಗ ಮೇಲ್ನೋಟಕ್ಕೆ ಸತ್ಯ ಅಂತ ಅನ್ನಿಸಿದೆ. ನಿಮ್ಮ ವಿರುದ್ಧ ನಾವು ಯಾಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬಾರದು ಅನ್ನೋಕ್ಕೆ ದಾಖಲೆ ಸಮೇತ ಬಂದು ಉತ್ತರ ಕೊಡಿ ಅಂತ ಕೇಳಿದರು. ಖಂಡಿತ ಆಗ ಕೇಳಬಂದದಿಷ್ಟೇ, ನೋಟಿಸ್ ದೂರು ಕೊಟ್ಟರು, ದೂರು ಕೊಟ್ಟ ತಕ್ಷಣ ನೋಟಿಸ್ ಕೊಟ್ಬಿಟ್ರು ಇದು ರಾಜಕೀಯ ದುರುದ್ದೇಶ, ರಾಜಕೀಯ ದುರುದ್ದೇಶ ಅಂತ. ಯಾಕೆ ಪ್ರದೀಪ್ ಕುಮಾರ್ ಅವರು ಈ ಪ್ರಕರಣ ಯಾವಾಗ ಫಾಲೋಅಪ್ ಆಗ್ತಾ ಬಂತು ಅವತ್ತೇ ಯಾಕೆ ಹೊರಗಡೆ ಬರಲಿಲ್ಲ ಇದು ಅಂತ ದೂರು ಕೊಟ್ಟಾಗ? ಇಲ್ಲ, ದೂರು ಕೊಟ್ಟಾಗ ಹೇಳ್ಕೊಂಡಿದ್ರೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದ್ದವು, ಒತ್ತಡಗಳು ಬಂದಿರ್ಬೋದು ಅಥವಾ ಇನ್ಫ್ಲೂಯೆನ್ಸ್ ಬರ್ಬೋದು, ಬೇರೆ ಬೇರೆಲ್ಲ ಕಾರಣಗಳು ಬರ್ತಿತ್ತೋ ಏನೋ. ಪ್ರಚಾರ ಪ್ರಿಯ ಅಲ್ಲ ಪ್ರದೀಪ್ ಕುಮಾರ್? ಖಂಡಿತ ಇಲ್ಲ, ನಾನು ಯಾವುದೇ ಪ್ರಚಾರಕ್ಕೋಸ್ಕರ ಮಾಡಿದ್ದೇ ಅಲ್ಲ. ಪ್ರಚಾರಕ್ಕೆ ಮಾಡಿದ್ರೆ ಅವತ್ತೇ ಹೇಳ್ತಾ ಇದ್ದೆ. ಅವ್ರ ಜೊತೆ ಅವ್ರಿಗೆ ನೋಟಿಸ್ ಕೊಟ್ಟಾಗ ಅಬ್ರಾಹಿಂ ಹೆಸರು ನೋಟಿಸ್ ಕೊಟ್ಟರು, ಅವತ್ತಿಗೂ ಕೂಡ ಮಾಧ್ಯಮಗಳ ಮುಂದೆ ಅದೇ ವಿಷಯಕ್ಕೆ ಚರ್ಚೆಗೆ ನಾನು ಬೇರೆ ಬೇರೆ ಚಾನೆಲ್ಗೆ ಹೋಗಿದ್ದೆ. ನಾನು ಎಲ್ಲೂ ಹೇಳಲಿಲ್ಲ, ನನಗೆ ಅವಕಾಶ ಬಂದಾಗ ಸಮಯ ಬಂದಾಗ ನಾನು ಹೇಳೇ ಹೇಳ್ತೀನಿ ಅಂತ. ಯಾಕೆಂದ್ರೆ ಅದರಲ್ಲಿ ಕೂಲಂಕುಷವಾಗಿ ರಾಜ್ಯಪಾಲರು ಬಹಳ ಒಂದು ಒಂದು ಐಡಿಯಾಲಜಿ ಇಟ್ಕೊಂಡು ಅದನ್ನ ಅದು ಮಾಡ್ಬೇಕಾದ್ರೆ ಕೇಸನ್ನು, ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರು ಇದು ಸಾಮಾನ್ಯ ಯಾರೋ ಒಬ್ಬ ಶಾಸಕನ ಮೇಲೆ ಒಂದು ಮಂತ್ರಿ ಮೇಲೋ ಅಲ್ಲ, ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಮಾಡಬೇಕಾದಾಗ ನಮ್ಮದೇ ಆದ ಒಂದು ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು, ಮತ್ತು ರಾಜ್ಯದ ಗೌರವದ ಪ್ರಶ್ನೆ. ಸುಮ್ಮನೆ ಏನೋ ಎತ್ತೀತು ಅಂದರೆ ವಲಯ ಎತ್ತಿಗೆ ಈಜು ಕಟ್ಟು ಅಂತ ಹೇಳ್ತಾರಲ್ಲ, ಆ ಥರ ಆಗಬಾರ್ದು. ಭಾಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂದರೆ ಪರಿಶೀಲನೆ ಮಾಡೋದು, ಇದರಲ್ಲಿ ಡೌಟೇ ಬೇಡ ಸರ್. 100ಕ್ಕೆ 100 ಭಾಗ ಅವರು ತರೋ ಅವ್ರದೇ ಆದ ಇನ್ವೆಸ್ಟಿಗೇಷನ್ ಮಾಡಿದ್ರೆ, ಅವ್ರದೇ ಆದ ಎನ್ಕ್ವೈರಿ ಮಾಡಿದ್ರೆ, ರಾಜ್ಯಪಾಲರು ಟೀಮ್ ಆ ದಿಸಲ್ ಕೆಲಸ ಮಾಡಿದೆ ಹಾಗಾದ್ರೆ 100% ಅವರ ಎಲ್ಲ ಟೀಮು ನನಗೆ ಗೊತ್ತಿರೋ ಹಂಗೆ ಅವರ ಪರ್ಸನಲ್ ಅಸಿಸ್ಟೆಂಟ್ ಟೀಮ್ ಇರ್ಬೋದು, ಪಿ ಎಸ್ ಸೆಕ್ಷನ್ ಇರ್ಬೋದು, ಮತ್ತು ಅವ್ರ ಸೆಕ್ರೆಟರಿಗಳಿರ್ಬೋದು, ಎಲ್ಲರೂ ಕೂಡ ಈ ನನ್ನ ದೂರು ಕೊಟ್ಟ ಮೇಲೆ ಭಾಳ ಕೂಲಂಕುಷವಾಗಿ ಪುಸ್ತಕಗಳನ್ನ, ಹೊಸ ಪುಸ್ತಕಗಳನ್ನ, ಬಿ ಎನ್ ಎಸ್ ಪುಸ್ತಕ ಇರ್ಬೋದು, ಎವಿಡೆನ್ಸ್ ಆಗ್ತಿರ್ಬೋದು, ಮತ್ತು ಕರಪ್ಷನ್ ಆಗ್ತಿರ್ಬೋದು, ಎಲ್ಲ ಪುಸ್ತಕಗಳು ಜೊತೆಗೆ ಸೈಟೇಷನ್ಗಳು, ಹಿಂದೆ ಆಗಿರೋ ಜಡ್ಜ್ಮೆಂಟ್ಗಳು, ರಾಜ್ಯಪಾಲರು ಹಿಂದೆ ಕೊಟ್ಟಿರಕ್ಕಂಥ ಬೇರೆ ಬೇರೆ ಪ್ರಕರಣದ ಪ್ರಾಸಿಕ್ಯೂಷನ್ಗಳು ಯಾವ್ಯಾವ ಥರ ಇದೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅವೆಲ್ಲನೂ ಕೂಡ ಗಣನೆಗೆ ತಗೊಂಡು ತದನಂತರ ಪರ್ಮಿಷನ್ ಕೊಟ್ಟಿ. ಎಸ್, ಪ್ರದೀಪ್ ಕುಮಾರ್ ಅವ್ರಿಗೆ ಸ್ಪಷ್ಟತೆ ಇದೆ, ಪ್ರದೀಪ್ ಕುಮಾರ್ ಅವ್ರಿಗೆ ಏನು ಮಾಡ್ತಿದ್ದೀನಿ ಅನ್ನೋ ಅರಿವಿದೆ. ಪ್ರದೀಪ್ ಕುಮಾರ್ ಅವರು ಯಾವುದೇ ಟೆಂಪ್ರವರಿ ಲಾಭಕ್ಕೋಸ್ಕರ ಅದ್ಯಾವುದೂ ಮಾಡಿಲ್ಲ, ಐ ಅಗ್ರಿ. ಬಟ್ ಪ್ರದೀಪ್ ಕುಮಾರ್ ಅವರಿಂದ ಯಾರಿದ್ದಾರೆ ಅಂತ? ಖಂಡಿತ ಯಾರೂ ಇಲ್ಲ ಸರ್. ಇದನ್ನು ಈ ನಾನು ದೂರನ್ನು ಕೊಡಬೇಕಾದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾನೇ ವಕೀಲನಾಗಿ ಯಾಕೆ ಇದನ್ನು ಮಾಡಿ, ಯಾಕೆ ನಾನು ತುಂಬ ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ ಸರ್. ಇದೊಂದೇ ಅಲ್ಲ, ನಾನು ಈ ಹಿಂದೆ ನೀವು ನೋಡಿ, ಹಿಂದೆ ಭಾಸ್ಕರ್ ರಾವ್ ಅಂತ ಒಬ್ಬರು ಲೋಕಾಯುಕ್ತರಿದ್ರು, ಅವ್ರ ಆಫೀಸ್ ಮುಂದೆ ಹೋಗಿ ಸ್ಟ್ರೈಕ್ ಮಾಡಿದ್ವಿ, ನಾನು ರಂಗನಾಥ್ ಅವರು ಬೇರೆ ಬೇರೆ ಅವರೆಲ್ಲ ಹೋಗಿ ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದಾಗ ನಮ್ಮನ್ನೆಲ್ಲ ಎತ್ತಾಕೊಂಡೋದ್ರು, ಎತ್ತಾಕೋತೀನಿ ACP ಎತ್ತಾಕೊಂಡೋಗಿ ಸೇಹಾದ್ರಿಪುರಂ ಪೊಲೀಸ್ ಸ್ಟೇಷನ್ಲಿ ಕುಣಿಸ್ಕೊಂಡು ರಾತ್ರಿ ಬಿಟ್ಟರು. ನೀವು ಅದೇ PSI ಅಗಣದಲ್ಲಿ CUD ಕಚೇರಿ ಮುಂದೆ ಸ್ಟ್ರೈಕ್ ಮಾಡಿದ್ವಿ, ಅವತ್ತು ಎತ್ತಾಕೊಂಡೋಗಿ ಬಸ್ಸಲ್ಲಿ ತುಂಬಿಕೊಂಡೋಗಿ ಜೈಲಿಗೆ ಬಿಟ್ರು, ತಿರುಗಿ ರಾತ್ರಿ ಬಿಟ್ರು. ನಾವು ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಈ ರಾಜ್ಯದ ಅನೇಕ ಜ್ವಲಂತ ವಿಷಯಗಳ ಬಗ್ಗೆ. ನಾನು ಹೋರಾಟ ಮಾಡ್ತಾ ಇದ್ದೀವಿ, ಹೋರಾಟದ ಭಾಗವಾಗಿದ್ದೀನಿ, ಅದರಲ್ಲಿ ಡೌಟೇ ಬೇಡ. ಆದರೆ ಬೆಳಕಿಗೆ ಬಂದಿರಲಿಲ್ಲ, ಬೆಳಕಿಗೆ ಬಂದಿದೆ ಅಷ್ಟೇ. ಪ್ರದೀಪ್ ಕುಮಾರ್ ನ್ಯಾಯದ ಪರ, ಅನ್ಯಾಯದ ವಿರುದ್ಧ? ಖಂಡಿತ 100ಕ್ಕೆ 100 ಭಾಗ. ಈ ರಾಜ್ಯದಲ್ಲಿ ಆಗ್ತಕ್ಕಂಥ, ದೇಶದಲ್ಲಿ ಆಗ್ತಕ್ಕಂಥ ಯಾವುದೇ ಅನ್ಯಾಯದ ಯಾವುದೇ ವಿಷಯ ಆಗಲಿ ನಾವು ದೊರೆಯುತ್ತಿದ್ದೀವಿ, ಅದಂಥ ಸಂದರ್ಭದ ಬಂದಾಗ ನಾನು ದೊರೆಯುತ್ತಿದ್ದೀನಿ. ಎಂತೆಂಥ ದೊಡ್ಡ ದಾಖಲೆಗಳಿದ್ದಾಗಲೇ, ಸಾಕ್ಷಿಗಳಿದ್ದಾಗಲೇ ಆ ಕೇಸು ಅಲ್ಲೇ ಉದುಗೋಗ್ತವೆ. ನಿಮ್ಗೆ ಅನಿಸುತ್ತಾ ಈ ಪ್ರಕರಣವನ್ನು ಕೈಗೆತ್ಕೊಂಡು ರಾಜ್ಯಪಾಲರು ಹತ್ರ ಹೋಗ್ಬೇಕಾದ್ರೆ ಇಷ್ಟೆಲ್ಲ ರೆಸ್ಪಾನ್ಸ್ ಸಿಗುತ್ತೆ, ಎಂತಕ್ಕೆ ಹೋಗುತ್ತೆ ಅನ್ನೋದು ಏನಾರು ಭರವಸೆ ಐತಾ ನಿಮಗೆ? ನನಗೆ ಇನಿಷಿಯಲ್ ಸ್ಟೇಜಲ್ಲಿ ಹಂಗೆ ಅನಿಸಿರಲಿಲ್ಲ, ನಾನು ಒಪ್ತೀನಿ. ಇನಿಷಿಯಲ್ ಸ್ಟೇಜಲ್ಲಿ ಈ ಕೇಸನ್ನು ತಾರ್ಕಿಕ ಅಂತ್ಯ ತಗೊಂಡೋಗೋದು ತುಂಬ ಕಷ್ಟ ಇದೆ, ಒಂದಷ್ಟು ದಾಖಲಾತಿಗಳು ನನಗೆ ಸಿಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಆದರೆ ನಾನು ಪದೇ ಪದೇ ಪ್ರಯತ್ನ ಮಾಡಲಾಗಿ ಆ ದಾಖಲಾತಿಗಳು ಸಿಕ್ಕಿದೆ. ಇವತ್ತು ಎಲ್ಲ ದಾಖಲಾತಿಗಳು ಇದೆ, ಏನು ಪ್ರೈಮಾಪೇಸಿ ತಪ್ಪು ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ, ಪರ್ಸ್ನಲ್ ಗೇನ್ ಆಗಿದೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ರಾಜಕೀಯ ಒತ್ತಡವೂ ಕೂಡ ಈ ಪ್ರಕರಣದಲ್ಲಿ ಇದೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಬೇಕಾದಂಥ ಎಲ್ಲ ಸಾಕ್ಷಿಗಳು, ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ಹತ್ರ ಇವೆ. ಸಿದ್ದರಾಮಯ್ಯವ್ರ ಪಾತ್ರ ಇದೆ? 100ಕ್ಕೆ 100 ಸಿದ್ದರಾಮಯ್ಯವ್ರ ಪಾತ್ರ ಇದೆ ಇದರಲ್ಲಿ. ಅವರ ಡೈರೆಕ್ಷನ್ ಮೇಲೆ ಇದೆಲ್ಲ ಆಗಿರ್ತಕ್ಕಂಥದ್ದು. ಅವರು ಡೈರೆಕ್ಷನ್ ಇಲ್ಲದೆ ಹೋಗಿದ್ದರೆ ಡಿನೋಟಿಫೈಡೇ ಆಗ್ತಾ ಇರಲಿಲ್ಲ 1998. ಅವ್ರಿಗೆಲ್ಲ ನಾಲೆಡ್ಜ್ ಇದ್ದು, ಅವ್ರ ಫೈಲ್ ಬಂದಿದೆ,
ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳು ಅವರ ಕುಟುಂಬದ ವಂಶವೃಕ್ಷದಿಂದ ಹಿಡಿದು ಅಫಿಡವಿಟಿಂದ ಹಿಡಿದು ಆರ್ ಟಿ ಸಿಯಿಂದ ಹಿಡಿದು ಎಲ್ಲರೂ ಕೊಡಬೇಕು ಆಫೀಸರ್ಸು. ಅದೆಲ್ಲವನ್ನು ಅವ್ರ ಮುಂದೆ ಇಟ್ಟಿದ್ದಾರೆ. ಅದೆಲ್ಲ ಗೊತ್ತಾಗಿದ್ದು ಕೂಡ ಸುಳ್ಳು ಅಫಿಡವಿಟ್ ಸುಳ್ಳು ದಾಖಲಾತಿಗಳನ್ನ ಸುಳ್ಳು ಅಪ್ಲಿಕೇಶನ್ನ ಅವ್ರು ಹಾಕಿಸ್ಕೊಂಡು ಅವರೇ ಮಾಡಿರ್ತಕ್ಕಂಥದ್ದು ನನ್ನ ಆಪಾದನೆ. ಈ ಆಪಾದನೆ ಪ್ರೂವ್ ಆಗಬೇಕು ಅಂದರೆ ಅವರು ರೆಸಿಗ್ನೇಷನ್ ಕೊಟ್ಟು ರಾಜೀನಾಮೆ ಕೊಟ್ಟಾಗ ಮಾತ್ರ ಸಾಧ್ಯ. ಅವಾಗ ಮಾತ್ರ ಇನ್ವೆಸ್ಟಿಗೇಷನ್ ಫೇರ್ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ಸಾಧ್ಯ. ಅದರ ಹೊರತು ಫೇರ್ ಇನ್ವೆಸ್ಟಿಗೇಷನ್ ಆಗಲ್ಲ. ಪ್ರದೀಪ್ ಕುಮಾರ್ ಅವರ ಪ್ರಕಾರ ರಾಜಭವನ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದೆ. ನಾನು ಕೊಟ್ಟಂಥ ದಾಖಲೆಗಳನ್ನ ಪರಿಶೀಲನೆ ಮಾಡಿ ರಾಜ್ಯಪಾಲರು ಹೆಜ್ಜೆನ ಇಟ್ಟಿದ್ದಾರೆ. ನಾನು ಕೊಟ್ಟಂಥ ದಾಖಲೆಗಳು ಮತ್ತು ದೂರಿನ ಬಗ್ಗೆ ರಾಜಭವನಕ್ಕೆ ರಾಜ್ಯಪಾಲರಿಗೆ ನಂಬಿಕೆ ಇದೆ, ಹಾಗಾಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಈಗ ನೀವು ಒಂದನ್ನು ಗಮನಿಸಿ, ಸಿದ್ದರಾಮಯ್ಯನವರತ್ತ ಹೇಳ್ತಿರ್ತಕ್ಕಂಥದ್ದು ಏನು ಹೇಳಿ, ಕುಮಾರಸ್ವಾಮಿ ಅವರ ಪ್ರಕರಣ ಇದೆ, ಜೊಲ್ಲೆ ಅವರ ಪ್ರಕರಣ ಇದೆ, ಇನ್ಯಾವುದೋ ಪ್ರಕರಣ ಇದೆ. ಇನ್ಯಾವುದೋ ಪ್ರಕರಣದ ಬಗ್ಗೆ ನಾವು ಕೇಳ್ತಾ, ನೀವು ಯಾಕೆ ಕೇಳ್ತೀರಾ, ನಿಮ್ಗೆ ಯಾಕೆ ಅದ್ರ ಬಗ್ಗೆ ಓರಿ, ನಿಮ್ಮ ಮೇಲೆ ಬಂದಿರತಕ್ಕಂತ ಆಪಾದನೆ. ನಾನು ಸತ್ಯ ಹರಿಶ್ಚಂದ್ರ, ನನ್ನ ಮೇಲೆ ಯಾವುದೇ ಆಪಾದನೆಗಳಿಲ್ಲ, ನಾನು ತಪ್ಪು ಮಾಡಿಲ್ಲ, ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳದಂತಹ ತಾವು ತಮ್ಮನ್ನ ತಾವು ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿ, ಇನ್ವೆಸ್ಟಿಗೇಷನ್ ಆಗ್ಲಿ, ನೀವು ಹೋಗಿ ಹೇಳಿ ನಿಮ್ಮ ಎಲ್ಲ ಅಹವಾಲುಗಳನ್ನ ಹೇಳಿ ಅದ್ರ ಮುಂದೆ. ಯಾಕೆ ನೀವು ಅಸೆಂಬ್ಲಿಯಿಂದ ಓಡೋದ್ರಿ, ಯಾಕೆ ಅಸೆಂಬ್ಲಿ ನಾವು ಬೈಕಾಟ್ ಮಾಡಿದ್ರಿ, ಒಂದು ದಿವಸ ಮೊದಲೇ ಯಾಕೆ ಬೈಕಾಟ್ ಮಾಡಿದ್ರಿ, ಅದಲ್ವಾ ನೀವು ಉತ್ತರ ಹೇಳಲಿಕ್ಕೆ, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ತುಂಬಾ ಅವಕಾಶಗಳಿತ್ತು. ಅಂತ ಅವಕಾಶಗಳನ್ನ ಕೈ ಚೆಲ್ಲಿದ್ದು ಸಿದ್ದರಾಮಯ್ಯನವರು. ಅಲ್ಲಿ ಓಡಿ ಹೋಗಿದ್ದು ವೀಕ್ಷಕರೇ, ಗೊತ್ತಿರಲಿ ನಿಮ್ಗೆ, ನಾನು ಮೈಸೂರು ಪಾದಯಾತ್ರೆಯನ್ನು ಕೂಡ ಕವರ್ ಮಾಡಿದ್ದೆ. ನನಗೆ ಪ್ರದೀಪ್ ಕುಮಾರ್ ಅವರು ಸಿಕ್ಕಿರು ಚನ್ನಪಟ್ಟಣ ಕೆಂಗಲ್ ಹತ್ರ. ನಿಜ ಹೇಳ್ತೀನಿ, ಈ ಪ್ರಕರಣದ ಆಳ ಅಗ್ಲ ಮೂಲ ರುವಾರಿ ಅಂತ ಪ್ರದೀಪ್ ಕುಮಾರ್ ಅವ್ರು ನನಗೆ ಗೊತ್ತಿಲ್ಲ. ನಾನು ಅವರು ಕೂತ್ಕೊಂಡು ಮಾತಾಡಿದ್ದೀವಿ ಅತ್ಯಂತ, ಬಟ್ ನಿಜ ಹೇಳ್ತೀನಿ ಇವತ್ತಿಗೆ, ಸಿದ್ದರಾಮಯ್ಯನವ್ರನ್ನ ಯಾರು ಅಳ್ಳಾಡ್ಸೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಇಳಿಸೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯನವರು ಕೂಡ ಒಂದ್ಸರಿ ಶೇಕ್ ಆಗ್ಬಿಟ್ಟವ್ರೆ ಈ ಪ್ರಕರಣದಲ್ಲಿ. ನೂರಕ್ಕೆ ನೂರು ಭಾಗ ತಪ್ಪು ಮಾಡಿದ್ದಾರೆ ಸರ್, ಶೇಕ್ ಆಗೋ ಪ್ರಶ್ನೆ, ತಪ್ಪು ಮಾಡದೆ ಹೋಗಿದ್ರೆ ಈ ಪ್ರಶ್ನೆ ಬರ್ತಾ ಇರಲಿಲ್ಲ. ತಪ್ಪು ಮಾಡಿದರೆ, ತಪ್ಪಾಗಿದೆ, ಹಾಗಾಗಿ ಅವ್ರಿಗೆ ಭಯ ಬಂದಿರುತ್ತೆ. ಬಟ್ ನಿಮಗೆ ಭಯ ಆಗ್ಲಿಲ್ವಾ ಅಂತ? ಖಂಡಿತ ನನಗೆ ಭಯ ಆಯಿತು. ಯಾಕೆಂದರೆ ನಾವೊಬ್ರು ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು, ಹಳ್ಳಿಯಿಂದ ಬಂದ ತಂದೆ ತಾಯಿಗಳೆಲ್ಲ ಇವತ್ತಿಗೂ ಕೂಡ ಅಗ್ರಿಕಲ್ಚರ್ ಮಾಡ್ಕೊಂಡು ಬದುಕ್ತಾ ಇರತಕ್ಕಂಥವ್ರು, ನಮಗೆ ಇದೆಲ್ಲ ದೊಡ್ಡ ರಿಸ್ಕು. ಆದರೆ ನನ್ನ ಮನಸ್ಸು ಹೇಳ್ತು ಇದೊಂದು ದೊಡ್ಡ ಮೋಸ ಆಗಿದೆ. ಒಂದು ಅಹಿಂದ ವರ್ಗಕ್ಕೆ ಸೇರಿದ ಒಬ್ಬ ವ್ಯಕ್ತಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದೊಂದು ಕುಂಕುಮಕ್ಕೆ ಕೊಟ್ಟಿರತಕ್ಕಂಥದ್ದು, ಇದು ಸಾಧ್ಯನಾ? ಇಷ್ಟು ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಿಮ್ಮ ಬಾಮೈದ ನಿಮಗೆ ಗಿಫ್ಟ್ ಕೊಡುವಷ್ಟು ದೊಡ್ಡ ಮಟ್ಟಕ್ಕಿದ್ದಾರಾ? ಇದನ್ನ ನಾವೆಲ್ಲರೂ ಪರಿಸ್ಥಿತಿ, ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಚಿಂತನೆ ಮಾಡಿದ್ರೆ ಕೂಡ ಒಂದು ಮನುಷ್ಯನಿಗೆ ಆಲೋಚನೆಗೆ ಬರುತ್ತೆ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತ ಸಿದ್ದರಾಮಯ್ಯನವರು ನೀವು ಪದೇ ಪದೇ ನಾನು ಹಿಂದುಳಿದ ವರ್ಗದ ನಾಯಕ, ಹಿಂದ ವರ್ಗದ ನಾಯಕ, ನಾನು ಸಾಮಾನ್ಯ ಜನರ ಪರ ಅಂತ ಹೇಳ್ದಂಥವ್ರು ಸಾಮಾನ್ಯ ಜನರ ಭೂಮಿಯನ್ನ ಪಡೆದುಕೊಳ್ಳುವ ಪ್ರಯತ್ನ ಮಾಡಿದ್ರಲ್ಲ, ಅದರ ಪ್ರತಿಫಲವೇ ನಿಮಗೆ ಈ ಶಿಕ್ಷೆ. ಎಸ್, ಪ್ರಕರಣ ಎಲ್ಲಿ ಯಾವಂತ ಮುಟ್ಟುತ್ತು ಐ ಡೋಂಟ್ ನೋ, ನಿಮಗೆ ಗೊತ್ತು ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅಂತ. ಬಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಲೇ ನಿಮ್ಮ ಈ ಪ್ರಕರಣದ ಮೂಲ ಉದ್ದೇಶ ಇತ್ತಲ್ಲ, ಅರ್ಧ ಸಾಧಿಸಿದ್ರಿ, ಖಂಡಿತ. ವಾಟ್ ನೆಕ್ಸ್ಟ್ ಅಂತ? ಈಗ ನಮಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಕ್ತಲ್ಲ, ಅಲ್ಲಿ ನಮಗೆ ಅರ್ಧ ಜಯ ಸತ್ಯ. ಈಗ ಮುಂದೆ ಇರತಕ್ಕಂಥದ್ದು ನ್ಯಾಯಾಲಯಕ್ಕೆ ನಾವು ಪಿ ಸಿ ಆರ್ನ ಫೈಲ್ ಮಾಡಬೇಕು. ಈ ಹಂತದಲ್ಲಿ ಹೈಕೋರ್ಟ್ ಹೈಕೋರ್ಟ್ಗೆ ಒಂದು ರಿಟ್ ಅಪ್ಲಿಕೇಶನ್ ಹಾಕಿದ್ದಾರೆ, ಅದರಲ್ಲಿ 29ರವರೆಗೆ ಸ್ಟೇ ಇದೆ. ಖಂಡಿತ ನನಗೆ ಆಸೆ ಇಟ್ಕೊಂಡಿದ್ದೀನಿ, ಖಂಡಿತ ನನ್ನ ಪರವಾದಂತಹ ಆದೇಶ ಬಂದೇ ಬರುತ್ತೆ. ಪಿ ಸಿ ಆರ್ನ ಫೈಲ್ ಮಾಡೇ ಮಾಡ್ತೀವಿ, ಪಿ ಸಿ ಆರ್ನಲ್ಲಿ ಆದೇಶ ಸಿಕ್ಕೇ ಸಿಗುತ್ತೆ. ಮಾನ್ಯ ಸಿದ್ದರಾಮಯ್ಯನ ಮೇಲೆ ಎಫ್ ಐ ಆರ್ ಆಗೇ ಆಗುತ್ತೆ. ಎಫ್ ಐ ಆರ್ ಆದ್ಮೇಲೆ ಏನು ಮುಂದೆ? ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಯಾಕ್ರೆ ಅವರು ಅರವಿಂದ್ ಕೇಜ್ರಿವಾಲ್ ಜೈಲಿಂದಲೇ ಸಿ ಎಂ ಆಗಿದ್ದಾರೆ, ಬಟ್ ಜೈಲಿಗೆ ಹೋಗೋ ಸನ್ನಿವೇಶ ಬಂದ್ರೆ ತಾನೇ ರಾಜೀನಾಮೆ ಕೊಡುವುದು ಅಂತ. ನೀವು ದೆಹಲಿನೂ ಕೂಡ ಮತ್ತೆ ಕರ್ನಾಟಕವನ್ನು ಕೂಡ ನೀವು ನೋಡಿದ್ರೆ, ದೆಹಲಿ ಒಂದು ಚಿಕ್ಕ ಕೇಂದ್ರಾಡಳಿತ ಪ್ರದೇಶ, ಅದಕ್ಕೆ ಒಂದು ಬೆಂಗಳೂರಿನಷ್ಟು ವಿಸ್ತೀರ್ಣ ಇದೆ. ಆದರೆ ಕರ್ನಾಟಕಕ್ಕೆ ಇಲ್ಲಿ ರೈತ ವರ್ಗ ಇದ್ದಾರೆ, ಕಾರ್ಮಿಕವರು ಇದ್ದಾರೆ, ಇಲ್ಲಿ ಜಾತಿಗಳಿದ್ದಾವೆ, ಅನೇಕ ಜಾತಿ ಪಂಗಡಗಳಿದ್ದಾವೆ. ಆದರೆ ನೀವು ದೆಹಲಿಯಲ್ಲಿ ಆ ಥರ ಇಲ್ಲ, ಅಲ್ಲಿ ಮೈಗ್ರೆಂಟ್ಸೇ ಜಾಸ್ತಿ, ಅಲ್ಲಿ ಅದ್ರದ ರಾಜ್ಯದ ಬಗ್ಗೆ ಹಿತಾಸಕ್ತಿ ಇರ್ತಕ್ಕಂಥವ್ರು ಕಡಿಮೆ. ಇಲ್ಲಿ ಆ ರೀತಿ ಆದರೆ ಇವತ್ತು ಅದೇ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಮೇಲೆ ಈ ರೀತಿಯ ಒಂದು ಗಂಭೀರ ಆರೋಪ ಬಂದಾಗ ನೀವೇನು ಹೇಳಿದಿರಿ, ಯಾಕೆ ಅವತ್ತು ರಾಜೀನಾಮೆ ಕೊಡಿಸಿದ್ರಿ? ನೀವು ವಿರೋಧ ಪಕ್ಷ ನಾಯಕರಾಗಿದ್ರಲ್ಲ, ಅವತ್ತು ರಾಜೀನಾಮೆ ಡಿಮ್ಯಾಂಡ್ ಮಾಡಿದ್ರಲ್ವಾ, ಇವತ್ತು ನಾವು ರಾಜೀನಾಮೆ ಡಿಮ್ಯಾಂಡ್ ಮಾಡಿದ್ರೆ ನೀವು ಕೊಡಬೇಕಲ್ವಾ? ನೀವು ನೈತಿಕ ಹೊಣೆ ಇತ್ತು, ಈಗ ಆಲ್ರೆಡಿ ರಾಜೀನಾಮೆ ಕೊಡಬೇಕಾಯಿತು. ಆದರೆ ಇದು ತಡ ಆಗಿದೆ,
ನಿಮಗೇನಾದ್ರೂ ನೀವು ಹೇಳಿದ್ರಲ್ಲ ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಹಾಗೆ ಹೀಗೆ ಅದು ಇದು ಒಂದು ಹೇಳ್ಕ ಬಂದಂತ ನೀವು ನಿಮಗೇನಾದ್ರೂ ಕಿಂಚಿತ್ತಾದ್ರೂ ಗೌರವ ಕೊಡಬೇಕು ಈ ರಾಜ್ಯ ಜನತೆ ಇದ್ರೆ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ನೀವು ಪ್ರಕರಣವನ್ನು ಎದುರಿಸಿ, ತನಿಖೆಯನ್ನ ಎದುರಿಸಿ, ತನಿಖೆಗೆ ಸಹಕರಿಸಿ. ಅಲ್ಲೇನಾದ್ರೂ ನೀವು ಇಲ್ಲಿ ನೀವು ಒಳ್ಳೆಯವರು ಅಂತ ಬಂದ್ರೆ ಏನ್ ನಮ್ಗೆ ಸಂತೋಷ, ಕಂಟಿನ್ಯೂ ಆಗಿ ನಮ್ದೇನು ತಪ್ಪೇನು ಅಭ್ಯಂತರ ಇಲ್ಲ. ತಪ್ಪಾಗಿದ್ರೆ ಮಾತ್ರ ನಾವು ಕ್ವಶನ್ ಮಾಡ್ತಿರ್ತಕ್ಕಂಥ. ಇಲ್ಲಿ ಮೇಲೆ ನಿಮ್ಮೇಲೆ ಪ್ರೇಮಾಪೇಸಿ ನಿಮ್ಮ ಮೇಲೆ ಆರೋಪ ಬಂದಿದೆ, ಆರೋಪವನ್ನ ನೀವು ಎದುರಿಸ್ಬೇಕು. ಎದುರಿಸಿ ತಪ್ಪು ಸರಿಗಳ ಬಗ್ಗೆ ಗೊತ್ತಾಗ್ಬೇಕು ಜನಕ್ಕೆ. ಆರೋಪವನ್ನು ಎದುರಿಸಬೇಕು ಅಂತಿದ್ದೀರಿ, ರಾಜ್ಯಪಾಲರೇ ಎದುರಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ಕೊಂಡು. ಖಂಡಿತ ಬಾಂಗ್ಲಾದೇಶ ತರ ಆಗ್ಬಿಡುತ್ತೆ ಅಂತಾರೆ ನೋಡಿ, ಆ ತರ ಪ್ರಕರಣ ಆಗುತ್ತೆ ಅಂತಾರೆ ನೋಡಿ. ಫೋಟೋ ರಾಜ್ಯಪಾಲರು ಫೋಟೋ ಚಪ್ಪಲಿ ನೋಡಿತಾರೆ ಇದೆ. ಯಾಕಂದ್ರೆ ಒಂದು ಭಾವನೆ ಇತ್ತು ಈ ಸಂದರ್ಶನಕ್ಕೂ ಬಿಫೋರ್, ಟಿ ಜೆ ಅಬ್ರಾಮ್ ದೂರು ಕೊಟ್ಟೆ ಇನ್ನೆಲ್ಲ ತರಾತುರಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಅನ್ನೋದು ರಾಜ್ಯದ ಜನರ ಭಾವನೆಯಲ್ಲಿರೋದು. ನೀವು 2023 ಡಿಸೆಂಬರ್ಲೇ ನೀವು ಹೋಗಿ ರಾಜಭವನಕ್ಕೆ ದೂರು ಕೊಟ್ಟಿದ್ದೀರಿ, ದಾಖಲೆಗಳನ್ನ ಪರಿಶೀಲನೆ ಮಾಡಿದರೆ ಇದು ಲಾಂಗ್ ಟೈಮ್ ಪ್ರೋಸೆಸ್ ಆಗಿದೆ ಅಂತ ಕರ್ನಾಟಕದ ರಾಜ್ಯದ ಗೊತ್ತಿಲ್ಲ. ಖಂಡಿತ. ಜೊತೆಗೆ ನನ್ನ ದೂರು ಕೊಟ್ಟು 8-9 ತಿಂಗಳಾಯಿತು, ಅದ್ರ ಬಗ್ಗೆ ತರೋ ಇನ್ವೆಸ್ಟಿಗೇಷನ್ ಆಗಿದೆ, ಅದ್ರ ಬಗ್ಗೆ ಡೌಟೇ ಬೇಡ. ರಾಜ್ಯಪಾಲರು ತನ್ನದೇ ಆದ ವಿವೇಚನೆಯನ್ನು ಬಳಸಿ ಅವ್ರದೇ ಆದ ಲೀಗಲ್ ಸೆಲ್ನ ಎಕ್ಸ್ಪರ್ಟ್ಸ್ನ ಒಪಿನಿಯನ್ ತಗೊಂಡೇ ಮಾಡಿದ್ದಾರೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಬಿಜೆಪಿ ಹೆಡ್ ಆಫೀಸು, JDS ಹೆಡ್ ಆಫೀಸು ರಾಜಭವನ್ ಅಂತಾರೆ. ಖಂಡಿತ. ಆ ರೀತಿ ಯಾವ ಪ್ರಕರಣ ಇದೆ ಹೇಳಿ? ಯಾವ್ದಾದ್ರು ಒಂದು ಇದುವರೆಗೆ ಒಂದು ವರ್ಷದಲ್ಲಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಆ ರೀತಿ ಆಪಾದನೆ ಮಾಡಿಲ್ಲ. ತಮ್ಮ ಮೇಲೆ ಆಪಾದನೆ ಬಂದಾಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಾಗ ಈ ಮಾತು ಹೇಳ್ತಾರೆ ಅಂದರೆ ನಿಮಗೆ ಡೌಟ್ ಬರಲ್ವಾ? ಸತ್ಯ ತಾನೆ? ಹಿಂದೆ ಯಾವಾಗಾರ ಹೇಳಿದ್ರಾ ಹೇಳಿ? ಈ ಹಿಂದೆ 1 ವರ್ಷ 2 ತಿಂಗಳಾಗಿದೆ ಅವರು ಅಧಿಕಾರಕ್ಕೆ ಬಂದು. ಈ 1 ವರ್ಷ 2 ತಿಂಗಳಲ್ಲಿ ಯಾವ ಥರ ಹೇಳಿದಾರ ರಾಜಭವನ ಈ ಥರ ಆಗಿದೆ ಅಂತ? ರಾಜ್ಯಪಾಲರ ಮೇಲೆ ಆಪಾದನೆ ಮಾಡಿದಾರ? ಇಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ತಮ್ಮ ಮೇಲೆ ಆಪಾದನೆ ಬಂತು. ತಮ್ಮ ಮೇಲೆ ಆಪಾದನೆ ಬಂದರೆ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ, ತಮ್ಮ ಮೇಲೆ ಆಪಾದನೆ ಬಂದರೆ ನಾನು ಲಾಯರು ಅಂತಾರೆ, ತಮ್ಮ ಮೇಲೆ ಆಪಾದನೆ ಬಂದರೆ ಈ ರೀತಿಯ ಅಹಿಂದ ವರ್ಗದ ನಾಯಕ ಜಾಕ ಬರ್ತದೆ, ಆವತ್ತು ಅಹಿಂದ ವರ್ಗದ ಮೀಟಿಂಗು ಅಹಿಂದ ವರ್ಗದ ಸಮಾವೇಶ ಅಂತಾರೆ. ಇದು ತಮಗೆ ತಾವೇ ಡಿಫೆನ್ಸ್ ಮಾಡ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರ ಗುಣ. ಎಸ್, ಪ್ರಕರಣ ನೀವಾಗಲೇ ಅರ್ಧ ಜಯ ಸಾಧಿಸಿದ್ರಿ, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಯಿತು, ಎಲ್ಲರೂ ಬಹುತೇಕ ಜನರು ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಸಿದ್ದರಾಮಯ್ಯನವರು ಜೈಲಿಗೆ ಹೋಗ್ತಾರಾ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅಂತ. ಅಲ್ಲ, FIR ಆದ್ಮೇಲೆ ಖಂಡಿತ ಹೋಗ್ಬೇಕಾಗುತ್ತೆ ಅದು. ಬಟ್ ಜಾಮೀನ್ ತಗೋಬಹುದಲ್ಲ ಅಂತ. ಖಂಡಿತ, ಅದಕ್ಕೆ ಒಂದಷ್ಟು ಟೈಮ್ ಇದೆ. ನೀವು ಯಡಿಯೂರಪ್ಪನವ್ರ ಪ್ರಕರಣದಲ್ಲೂ ಕೂಡ ಜಾಮೀನ್ ತಗೋದಾಯ್ತು, ಅವ್ರದ್ದು ಚೀಟಿಂಗೇ ಆಗಿದ್ದು, ಅವ್ರದ್ದು ಅದೇತನೇ ಆಗಿದ್ದು. ಇಲ್ಲಿರ್ತಕ್ಕಂಥದ್ದು ಒಂದು ನೈತಿಕ ಹೊಣೆ ಹೊತ್ತು ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್. ಇನ್ವೆಸ್ಟಿಗೇಷನ್ ಈಗ ನೋಡಿ, ಲೋಕಾಯುಕ್ತ ಇರ್ಬೋದು, COD ಇರ್ಬೋದು, ಅಥವಾ ನಮ್ಮ ಪೊಲೀಸ್ ವ್ಯವಸ್ಥೆ ಇರ್ಬೋದು, ನೀವೆಲ್ಲವೂ ಕೂಡ ಮುಖ್ಯಮಂತ್ರಿ ಕೈ ಕೆಳಗೆ ಬರ್ತಕ್ಕಂಥ ಅಧಿಕಾರಿಗಳು. ಈ ಅಧಿಕಾರಿಗಳು ಇವ್ರು ಮುಖ್ಯಮಂತ್ರಿಗಳನ್ನ ಕುಣಿಸಿ ಇನ್ವೆಸ್ಟಿಗೇಷನ್ ಮಾಡ್ಬೋದಾ? ಸಾಧ್ಯನಾ? ಫೇರ್ ಇನ್ವೆಸ್ಟಿಗೇಷನ್ ಆಗುತ್ತಾ? ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಆ ಕಾರಣಕ್ಕಾಗಿ ರಾಜೀನಾಮೆ ಕೊಡ್ತೀವಿ, ಆ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕು. ಇನ್ನು ನೈತಿಕತೆ ಎಲ್ಲ ಉಳ್ಕೊಂಡಿದೆ ರಾಜಕೀಯದಲ್ಲಿ ಅಂತ. ಅಲ್ಲ, ಅವರೇ ಹೇಳೋದಲ್ವಾ, ನಾನು ಸಿದ್ಧಾಂತ, ನಾನು ಹಿಂದ ವರ್ಗದ ನಾಯಕ, ನಾನು ಹಿಂದುಳಿದವರ ಪರ ಅಂತ ಹೇಳ್ತಕ್ಕಂಥವ್ರು ಸಿದ್ದರಾಮಯ್ಯನವರು, ನಾನಲ್ಲ. ನೀವು ಆ ಮಾತಿಗೆ ಭದ್ರಾಗಿದ್ರೆ, ಸಿದ್ಧಾಂತ ಇಟ್ಕೊಂಡಿದ್ರೆ, ನೀವು ಅದೇ ಸಮಾಜವಾದಿ ಬೇರೆ ಹೇಳ್ತಾರೆ, ಸಮಾಜವಾದಿ ನಾಯಕ ಅಂತಾನು ಕೂಡ ಅವ್ರು ಹೇಳ್ಕೊಳ್ತಾರೆ. ವ್ಯಾಖ್ಯಾನ ಬದಲಾಗ್ತಿರ್ತಲ್ಲ ಪದೇ ಪದೇ ಕಾಲಘಟ್ಟಕ್ಕೆ. ಅವ್ರು ಹೇಳಿ ಅದನ್ನ, ವ್ಯಾಖ್ಯಾನ ಬದಲಾವಣೆ ಆಗಿದ್ರೆ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ವ್ಯಾಖ್ಯಾನ ಬದಲಾವಣೆ ಮಾಡ್ಕೊಂಡಿದ್ದೀನಿ, ಆವಾಗ ನಾವು ಒಪ್ತೀವಿ. ಇದ್ರ ವ್ಯಾಖ್ಯಾನ ಬದಲಾವಣೆ ಆಗಿಲ್ಲ ಅಂದ್ರೆ ನೀವು ನೈತಿಕ ಒತ್ತು ರಾಜೀನಾಮೆ. ಪ್ರದೀಪ್ ಕುಮಾರ್ ಅವರ ಪ್ರಕಾರ ರಾಜಕೀಯದಲ್ಲಿ ಇನ್ನು ಸಿದ್ದರಾಮಯ್ಯನವರಿಗೆ ನೈತಿಕತೆ ಅನ್ನೋ ಪದ ಗೊತ್ತಿದ್ರೆ, ನೈತಿಕತೆಯ ಅರ್ಥ ಗೊತ್ತಿದ್ರೆ ರಾಜೀನಾಮೆ ಕೊಡ್ಲಿ ಅಂತ. ಖಂಡಿತ ಖಂಡಿತ, ಅದನ್ನ ಹೇಳ್ತಾ ಪದೇ ಪದೇ ಹೇಳ್ತಾ ಬಂದಂತವ್ರೆ ಸಿದ್ದರಾಮಯ್ಯನವರು, ನಾವಲ್ಲ. ನಿಮ್ಮ ಮಾತಿಗೆ ನೀವು ಭದ್ರಾಗಿರ್ಬೇಕು ಅಂದ್ರೆ ರಾಜೀನಾಮೆ ಕೊಡಿ, ತನಿಖೆನೇ ಎದುರಿಸಿ. ನೀವು ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಮೇಲೆ ನೀವು ಗದಾಪ್ರಹಾರ ಮಾಡ್ತೀರಿ, ನೀವು ರಾಜೀನಾಮೆನ ಡಿಮ್ಯಾಂಡ್ ಮಾಡ್ತೀರಿ, ಈಗ ಯಾಕೆ ಮಾಡಲ್ಲ? ನೀವು ಯಾಕೆ ನಾಗೇಂದ್ರ ರಾಜೀನಾಮೆ ತಗೊಂಡ್ರಿ? ಹಾಗಾದ್ರೆ ನಾಗೇಂದ್ರ ಅವ್ರ ಮೇಲೆ ಆಪಾದನೆ ಬಂತು, ರಾಜೀನಾಮೆ ಹೇಗೆ ತಗೊಂಡ್ರಿ? ನೀವೇ ತಾನೇ ರಾಜೀನಾಮೆ ತಗೊಂಡ್ದು. ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಒಬ್ಬ ಸಚಿವರು ರಾಜೀನಾಮೆ ತಗೋತೀರಿ ಅಂದ್ರೆ ಯಾಕೆ ಅಂದ್ರೆ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಆಗುತ್ತೆ, ನೀವು ಅಲ್ಲಿ ತಪ್ಪು ಮಾಡಿದ್ರೆ ಗೊತ್ತಾಗ್ಬೇಕು ಅಂತ. ಈಗ ನಿಮ್ಮ ಮೇಲೂ ಅಷ್ಟೇ, ನಿಮ್ಮ ಮೇಲೆ ಒಂದು ಆಪಾದನೆ ಬಂದಿದೆ, ನೀವು ಅದ್ರ ಫೇರ್ ಎನ್ಕ್ವೈರಿ ಆಗ್ಲಿ, ಫೇರ್ ತನಿಖೆ ಆಗ್ಲಿ. ನೋಡಿ, ಇವತ್ತು ಸಣ್ಣ ಪುಟ್ಟ MLA ವಿರುದ್ಧ ಕೇಸ್ ಹಾಕಿದ್ರೆ ಬೆದರಿಕೆ ಹಾಕ್ತಾರೆ, ಸಿದ್ದರಾಮಯ್ಯನವ್ರನ್ನ ಕಟಕಟಕ್ಕೆ ತಂದು ನಿಲ್ಲಿಸ್ತಾ ಇದ್ದೀರಿ. ಪ್ರದೀಪ್ ಕುಮಾರ್ಗೆ ಬೆದರಿಕೆ ಕರೆಗಳು ಬರ್ತಿದೆಯಾ? ಬೆದರಿಸಿದಾರ ಯಾರಾದರೂ? ಎದುರಿಸಿದಾರ? ಅಲ್ಲ, ಒಂದಷ್ಟು ಕರೆಗಳು ಬಂದಿದ್ದಾವೆ, ಅದಕ್ಕೆಲ್ಲ ಎದುರುಗಿದ್ರು ಅಂತವನಲ್ಲ ನಾನು, ಎದ್ರಿ ಎಲ್ಲೋ ಓಡೋಗೋನು ಅಲ್ಲ ನಾನು. ಆದ್ರೆ ಒಂದು, ನಾನು ಸತ್ಯದ ಪರ ಹೋರಾಡ್ತಿದ್ದೀನಿ, ನಾನು ಯಾವುದೇ ಅನ್ಯಾಯದ ಪರ ಅನ್ಯಾಯನೂ ಮಾಡಿಲ್ಲ, ಕೆಟ್ಟದ್ದನ್ನು ಮಾಡಿಲ್ಲ, ಮೋಸನೂ ಮಾಡಿಲ್ಲ. ಸತ್ಯದ ಪರ ಹೋರಾಟ ಮಾಡ್ಲಿಕ್ಕೆ ಯಾಕೆ ಭಯ? ಎಸ್, ವಂಡರ್ಫುಲ್. ನಾನು ಯಾಕೆ ಪ್ರದೀಪ್ ಕುಮಾರ್ ಅವನ್ನ ಇವತ್ತು ನಮ್ಮ ಗೆಸ್ಟ್ ಇನ್ ನ್ಯೂಸ್ ರೂಮ್ ಕಾರ್ಯಕ್ರಮಕ್ಕೆ ಕರೆಸೆ ಅಂದರೆ,
ನಾನು ಪಾದಯಾತ್ರೆ ಕವರೇಜ್ ಬೆಳಗ್ಗೆ ಒಂದೂರು ಮುಂದೆ ಬಿಡದಿನಲ್ಲಿ ಇವ್ರ ಕಾರ್ಯಕ್ರಮ ಇದೆ. ರಾಮನಗರದಲ್ಲಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮ ಮಾಡ್ತಿದ್ರು. ಬೆಳಗ್ಗೆ ಎದ್ದು ಮಧ್ಯಾಹ್ನ ಈ ಕಾರ್ಯಕ್ರಮ ಕವರ್ ಮಾಡ್ತಿದ್ದೆ. ಮೈಸೂರಿನವರೆಗೂ ಕೂಡ ಹೆಜ್ಜೆ ಹಾಕಿದ್ದಾರೆ ಹೆಚ್ಚು ಕಮ್ಮಿ ಪ್ರದೀಪ್ ಕುಮಾರ್ ಅವರು ಪಾದಯಾತ್ರೆಯಲ್ಲಿ. ಹೌದು, ಎಲ್ಲೂ ಕೂಡ ಗೊತ್ತಲ್ಲ, ಇವತ್ತು ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ 100 ಸಾರಿ ಹೇಳ್ಕೊತಾರೆ, 16 ಕಡೆ ಬೈಟ್ ಕೊಡ್ತಾರೆ, ಮೀಡಿಯಾ ಮುಂದೆ ಬರ್ತಾರೆ. ಆದ್ರೆ ಈ ಪ್ರಕರಣವನ್ನ ಕಳೆದ 1 ವರ್ಷದ ಹಿಂದೆನೂ ಕೂಡ ಫಾಲೋಅಪ್ ಮಾಡಿಕೊಂಡು ರಾಜಭವನ ಕದ ತಟ್ಟಿ ಇದು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ಲಿಕ್ಕೆ ಪ್ರಮುಖ ಕಾರಣಕರ್ತರು ಪ್ರದೀಪ್ ಕುಮಾರ್ ಇಷ್ಟಾದ್ರೂ ಸಹ ಸ್ವತಃ ನಾನು ಸಿಕ್ಕಿದ್ರು ನನ್ನ ಬಳಿ ಈ ಬಗ್ಗೆ ಹೇಳ್ಕೊಳ್ಳಿಲ್ಲ. ನಾನೇ ಅದನ್ನು ಹಾಕಿರೋನು, ನಾನೇ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ನಾನೇ ಅದನ್ನು ಫಾಲೋಅಪ್ ಅಲ್ಲಿ ಇರೋದು ಅಂತ ಹೇಳಿ ಹೇಳ್ಕೊಳ್ಳಿಲ್ಲ. ಪ್ರಚಾರದ ಅಪಾಪಿ ಇಲ್ಲ, ಆದರೆ ತನ್ನ ಪ್ರಕರಣದ ತೀವ್ರತೆ ಬಗ್ಗೆ ಅರಿವಿತ್ತು ಪ್ರದೀಪ್ ಕುಮಾರ್ ಅವ್ರಿಗೆ. ಹಾಗಾಗಿ ನನ್ಗೆ ಭಾಳ ಖುಷಿ ಆಯ್ತು. ಖುಷಿ ಆಯಿತು ಮೀನ್ಸ್ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣ ಅನ್ನೋ ಖುಷಿ ಕಾಣಕ್ಕಲ್ಲ, ಒಂದು ಪ್ರಕರಣದ ಬಗ್ಗೆ ಇಂಟರ್ಫಿಯರ್ ಆದಾಗ ಅಂದರೆ ಕೇಸನ್ನು ಕೈಗೆತ್ಕೊಂಡಾಗ ಹೇಳ್ಕೊಳ್ಳೋರ ಸಂಖ್ಯೆ ಜಾಸ್ತಿ. ಪ್ರದೀಪ್ ಕುಮಾರ್ ಅವರು ಹೇಳ್ಕೊಳ್ಳಿಲ್ಲ, ಆ ಕೆಲಸಕ್ಕೆ ಏನು ಬೇಕು ಆ ದಿಸಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗಲೂ ಭರವಸೆ ಇದೆ ಅವ್ರಿಗೆ, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಗಲೇ ಅವ್ರಿಗೆ ಅರ್ಧ ಜಯ ಆಗಿದೆ. ಸಿದ್ದರಾಮಯ್ಯನವ್ರು ಜೈಲಿಗೆ ಹೋಗ್ತಾರಾ ರಾಜೀನಾಮೆ ಕೊಡ್ತಾರ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಎಲ್ರಿಗೂ ಒಂದೇ ನ್ಯಾಯ. ಅವತ್ತು ಯಡಿಯೂರಪ್ಪನವ್ರಿಗೆ ಏನಾಯಿತು ಅದು ಅದೇ ತಾನೇ ಆಗಿದೆ, ಇಲ್ಲೂ ಅದೇ ಆಗತ್ತೆ ಅನ್ನೋ ಭರವಸೆ ಇಟ್ಕೊಂಡಿದ್ದಾರೆ. ಈಗ ನನ್ನ ನ್ಯೂಸ್ ಎಡಿಟರ್ಸ್ ಆ್ಯಂಡ್ ನಮ್ಮ ಎಂಟರ್ಟೈನ್ಮೆಂಟ್ ಬ್ಯೂರೋ ಚೀಫ್ ವಿಜಯ್ ಬ್ರಹ್ಮಸಾಗರ್, ರಾಘು, ಜೈಕೀರ್ತಿ ಮತ್ತು ನಮ್ಮವರೆಲ್ಲರೂ ಕೂಡ ಈಗ ಇಂಟ್ರ್ಯಾಕ್ಷನ್ನ ಪ್ರದೀಪ್ ಕುಮಾರ್ ಅವ್ರ ಜೊತೆ ಶುರು ಮಾಡ್ತಾರೆ. ಹಾಗೆ ಅವರವ್ರ ಪ್ರಶ್ನೆಗಳು ಒಂದು ಸಹಜವಾಗಿರುತ್ತೆ, ಕೇವಲ ಶಿವಕುಮಾರ್ ಅವರ ಪ್ರಶ್ನೆ ಮಾಡಬೇಕು ಪ್ರದೀಪ್ ಕುಮಾರ್ ಅವ್ರನ್ನ ಅಂತೇನಿಲ್ಲ. ನನ್ನ ಟೀಮ್ ಕೂಡ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಈಗ ಮೊದಲನೇದಾಗಿ ನಮ್ಮ ಮಾತಾಡೋದಾದರೆ ನಮ್ಮ ನ್ಯೂಸ್ ಎಡಿಟರ್ ವಿನಾಯಕ್ ಎಲ್ರು, ವಿನಾಯಕಿಂದನೇ ಶುರುವಾಗುತ್ತೆ ಕ್ವಶನ್ ಅಂದ್ಕೋತೀನಿ. ಎಸ್ ಉಲಾಸ್, ವಿನಾಯಕ್ಗೆ ಅವಕಾಶ ಮಾಡಿಕೊಡಪ್ಪ ಈಗ ನೀವು. ಎಸ್ ವಿನಾಯಕ್ ಸರ್, ಏನಂತಂದ್ರೆ ಈ ಒಂದು ಕೋರ್ಟ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ, ಇದರಿಂದ ನಿಮಗೆ ರಾಜಕೀಯ ಕುಂಭಕೇಂದ್ರ ಇದೆಯಾ, ಅಂದ್ರೆ ಸಿದ್ದರಾಮಯ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂತ ದೃಷ್ಟಿಯಿಂದ ಈ ಒಂದು ಹೋರಾಟ ಮಾಡ್ತಾ ಇದ್ದೀರಾ? ಅಲ್ಲ, ಅಸ್ಥಿರದ ಪ್ರಶ್ನೆನೇ ಬರಲ್ಲ. ಯಾಕೆ ಅಂತಂದ್ರೆ ಅವ್ರು 137 138 ಸೀಟ್ಸ್ ಇರ್ತಕ್ಕಂತಹ ಸರ್ಕಾರವನ್ನು ಅಸ್ಥಿರಾಗಿ ಮಾಡ್ಲಿಕ್ಕೆ ಯಾಕೆ ಸಾಧ್ಯ? ಇಲ್ಲಿ ಕೇವಲ ಇರ್ತಕ್ಕಂಥದ್ದು ಭ್ರಷ್ಟಾಚಾರದ ವಿರುದ್ಧ ಹೋರಾಟವೇ ಬರುತ್ತೋ, ಬೇರೆ ಯಾವುದೇ ಅಸ್ಥಿರವಾದ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಮೇಲೆ ಇರ್ತಕ್ಕಂಥ ಗಂಭೀರವಾದ ಒಂದು ಆರೋಪ. ಆ ಆರೋಪ ಸಾಬೀತಾಗಬೇಕು ಅಂತಂದರೆ ಅವರು ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ವೆಸ್ಟಿಗೇಷನ್ ಆಗಬೇಕು ಅಂದರೆ FIR ಆಗಬೇಕು. FIR ಆಗಬೇಕು ಅಂದರೆ ಇವರು ರಾಜೀನಾಮೆ ಕೊಡಬೇಕು. ಇದಿಷ್ಟೇ ನನ್ನ ಡಿಮ್ಯಾಂಡ್. ಇನ್ನೊಂದು ಸರ್, ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ನಿರ್ಣಯ, ಪ್ರಾಸಿಕ್ಯೂಷನ್ ನಿರ್ಣಯ ವಿರುದ್ಧ ಅಂಗೀಕಾರ ಮಾಡ್ತಾರೆ, ಬಟ್ ಆದರೆ ಅದು ಕೋರ್ಟಲ್ಲಿ ಕೂಡ ಮಾಡಕ್ ಸಾಧ್ಯ ಇಲ್ಲ, ಹೆಂಗ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಸಿದ್ದರಾಮಯ್ಯ ಕೇಳ್ತಾರೆ. ಖಂಡಿತ ಇಲ್ಲಿ ಸಿದ್ದರಾಮಯ್ಯನವರು ರಾಜ್ಯಪಾಲರು ಕೊಟ್ಟಂತ ನೋಟಿಸ್ ಮೇಲೆ ಒಂದು ಮೀಟಿಂಗ್ ಕರೀತಾರಲ್ಲ, ದಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಈ ಕ್ಯಾಬಿನೆಟ್ ಇರ್ತಕ್ಕಂಥದ್ದು ರಾಜ್ಯದ ಜ್ವಲಂತ ಸಮಸ್ಯೆಗಳು ಮತ್ತು ರಾಜ್ಯದ ಅಭಿವೃದ್ಧಿ ಪರ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇರ್ತಕ್ಕಂತಹ ಕ್ಯಾಬಿನೆಟೇ ಹೊರತು ಇವರ ಮೇಲೆ ಬಂದಿರತಕ್ಕಂತಹ ವೈಯಕ್ತಿಕವಾದಂತಹ ಆಪಾದನೆಯ ತೀರ್ಮಾನ ಮಾಡ್ಲಿಕ್ಕಲ್ಲ. ಅದು ಅನ್ಕಾನ್ಸ್ಟಿಟ್ಯೂಷನಲ್ ಮೀಟಿಂಗ್ ಅಂತ ನಾನು ಹೇಳ್ತೀನಿ. ಸರ್, ನೀವು ಈ ಕೇಸಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರೋ ಅಷ್ಟೇ ಕಾನ್ಫಿಡೆನ್ಸ್ ಆಗಿ ಸಿದ್ದರಾಮಯ್ಯ ಕೂಡ ಇದ್ದಾರೆ. ಖಂಡಿತ. ಅದು ಅಲ್ಲದೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಬೆಂಬಲಿಗಿದೆ. ಯಾಕಂದ್ರೆ ನಿನ್ನೆ ದೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಕೂಡ ಹೇಳಿದೆ ನಾವು CM ಬೆಂಬಲಕ್ಕಿದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸರಿ, ಅಂದ್ರೆ ಭ್ರಷ್ಟಾಚಾರವನ್ನ ಅವರು ಬೆಂಬಲ ಮಾಡ್ತಾರಾ ಹೈಕಮಾಂಡ್? ಅವ್ರ ಹೈಕಮಾಂಡ್ ಅವ್ರ ಪರವಾಗಿ ಇರಬೇಕು, ನನ್ನ ಪರವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರ ಹೈಕಮಾಂಡ್ನ ಅವರ ಪಾಲುದಾರ ಪಕ್ಷಗಳಲ್ಲಿ ಒಂದಾದಂತಹ ಇಂಡಿಯಾ ಮೈತ್ರಿಕೂಟದ ಒಂದು ಪಕ್ಷವಾದಂತಹ ಮಮತಾ ಬ್ಯಾನರ್ಜಿಯವರು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಯಾವಾಗ ಪಡ್ಕೊಳ್ತೀರಿ ಅಂತ ಪ್ರಶ್ನೆಯನ್ನು ಮಾನ್ಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೇನು ಹೇಳ್ತಾರೆ ಕಾಂಗ್ರೆಸ್ ಹೈಕಮಾಂಡು ಅಂದರೆ ಇದರ ತೀವ್ರತೆ ಅರ್ಥ ಆಗಿದೆಯಲ್ಲ, ಇಂಡಿಯಾ ಮೈತ್ರಿಕೂಟಕ್ಕೆ ತೀವ್ರತೆ ಅರ್ಥ ಆಗಿದೆಯಲ್ಲ, ಮಮತಾ ಬ್ಯಾನರ್ಜಿ ಅವರು ಇವರ ರೆಸಿಗ್ನೇಷನ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂದರೆ ಇದರ ಅರ್ಥ ಆಗಿದೆಯಲ್ಲ, ರಾಜೀನಾಮೆಯನ್ನು ಕೊಡಬೇಕಾದಂಥ ಪ್ರಸಂಗ ಬಂದಿದೆ. ಹಾಗಾಗಿ ಇವತ್ತು ನಿನ್ನೆ ಓಡೋಗಿರೋದು ಸಿದ್ದರಾಮಯ್ಯನವರು ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ. ಅಂದ್ರೆ ದೆಹಲಿಗೆ ಹೋಗಿದ್ದು ಮುಂದಿನ CM ಯಾರಂತ ಚರ್ಚೆ ಮಾಡಕ್ ಹೋದ್ರ ಆಗಿದ್ರೆ? ಖಂಡಿತ ರಾಜೀನಾಮೆ ಕೊಡಿ ಅಂತ ಹೇಳಿರ್ಲೂಬಹುದು, ಆದ್ರೆ ಮೀಡಿಯಾ ಮುಂದೆ ಅವ್ರು ಬೇರೆ ಹೇಳ್ತಿರ್ತಕ್ಕ ಇರ್ಬೋದು. ಅಂತ ಸಂದರ್ಭ ಬಂದ್ರೆ ರಾಜೀನಾಮೆ ಕೊಡಿ ಅಂತ ಹೇಳಿರ್ಬಹುದು. ಸಿದ್ದರಾಮಯ್ಯ ಒಂದ್ ಕಡೆ ಹೇಳ್ತಾರೆ, ಸರ್ ನಾನು ಅಧಿಕಾರದಾಗಿಲ್ದಾಗೆ ನನಗೆ ಸೈಟ್ ಕೊಟ್ಟಿರುವಂತದ್ದು, BJP ಸರ್ಕಾರ ಆಗ ಅಧಿಕಾರ ಇತ್ತು, ಅವ್ರು 100 ದಿನ ಸೈಟ್ ಕೊಟ್ರ ಅಂತ ಅವ್ರು ಕೇಳ್ತಾರೆ. ನೋಡಿ, ಅಲ್ಲೇ ಅವ್ರು ಮಿಸ್ಲೀಡ್ ಮಾಡ್ತಿರ್ತಕ್ಕಂಥದ್ದು. 50-50 ಅನುಪಾತ ಮಾಡಿದ್ದೇ ಅವರು, ಆದರೆ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟು ಮತ್ತು ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಂತ ಮಾಡಿದ್ದು BJP ಸರ್ಕಾರ. 50-50 ಅನುಪಾತದಲ್ಲೇ ಇವ್ರು ತಗೊಂಡಿರೋದು, ಇವರೇ ಮಾಡಿದ್ದದು.
ಅದನ್ನ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಮಾಡ್ಕೊಂಡ್ರು ಮಾಡಿ ಇವ್ರು ಬಿಜೆಪಿ ಅವ್ರು ಮಾಡಿದ್ರು ಅನುಕೂಲ ಪಡ್ಕೊಂಡು ಮಾಡ್ಕೊಳ್ತಿದ್ದಾರೆ. ಬಟ್ ಅದಲ್ಲದೆ ಸರ್ ಸಿದ್ದರಾಮಯ್ಯ ಹೇಳ್ತಾರೆ ಮೂಡಾ ಅಧ್ಯಕ್ಷರು ಬಿಜೆಪಿ ಅವರಿದ್ರು ಅವ್ರ ಕಾಲದಲ್ಲೇ ನನ್ನ ಸೈಟ್ ಸಿಕ್ಕಿದ್ದು ಅಂತ ಹೇಳ್ತಾರೆ. ಅಂದ್ರೆ ಬಿಜೆಪಿ ಅವರು ಶಾಮಿಲ್ ಆದ್ರ ಈಗ ಅದೇ ಆ ವ್ಯಕ್ತಿ ಅವ್ರ ಜೊತೆ ಇದಾರಲ್ಲ, ಯಾಕೆ ಅವ್ರ ಜೊತೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಎಲೆಕ್ಷನ್ ಗೆ, ಎಷ್ಟು ಕೋಟಿ ಬಳಸ್ಕೊಂಡಿದ್ದಾರೆ ಈ ಮೂಡಾ ಹಗರಣದಿಂದ. ಮೂಡಾದಲ್ಲಿ ಒಟ್ಟು 4,839 ಸೈಟ್ ಮಿಸ್ ಅಪ್ರಾಪರೇಷನ್ ಆಗಿರ್ತಕ್ಕಂಥದ್ದು, ಇಷ್ಟು ಸೈಟ್ನ ಸಾರ್ವಜನಿಕರಿಗೆ ಹೋಗಬೇಕಾದಂಥ ಸೈಟ್ಗಳನ್ನ ಮಿಸ್ ಯೂಸ್ ಮಾಡಿಕೊಂಡು ಬೇರೆ ಬೇರೆಯವ್ರ ಹೆಸರಲ್ಲಿ ಒಂದೇ ಕುಟುಂಬಕ್ಕೆ 74 ಸೈಟ್ಗಳನ್ನ ಇಲ್ಲೀಗಲ್ ಆಗಿ ಅಲಾಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಮೂಡಾ. ಅಂಥ ವ್ಯಕ್ತಿಯನ್ನು ಜೊತೆಲಿ ಕುಳಿಸ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಅದು ಅಲ್ಲದೆ ಸರ್, ನೀವು ಆರ್ಟಿಐ ಅಪ್ಲಿಕೇಶನ್ ಹಾಕಿದ್ದೀರಿ ಅಂತ ಹೇಳ್ತೀರಾ, ಆರ್ಟಿಐ ಬರೀ ಸಿದ್ದರಾಮಯ್ಯ ಸರ್ ಮಾತ್ರ ಇದೆಯೋ ಅಥವಾ ಬೇರೆ ಯಾರಿಗೆ ಸಿಕ್ಕಿದೆ ಸೈಟು ನಿಮ್ ಪ್ರಕಾರ, ನಿಮ್ಗೆ ಗೊತ್ತಿದಂಗೆ? ಯಾವ ಸೈಟ್ಸ್? ಅದೇ ಮೂಡಾಯಿಂದ ಹಂಚಿಕೆ ಇರಂತ ಸೈಟ್. ಮೂಡಾಯಿಂದ ಬೇರೆ ಬೇರೆ ಎಲ್ಲ ವ್ಯಕ್ತಿಗಳು ಸಿಕ್ಕಿದೆ ಸರ್, ಎಲ್ಲ ಪಕ್ಷದವ್ರಿಗೂ ಸಿಕ್ಕಿದೆ. ತನ್ನ ಇಂಥದ್ದೇ ಪಕ್ಷ ಅಂತ ಹೇಳ್ತಿಲ್ಲ, ಪಕ್ಷದವ್ರಿಗೆ ಎಲ್ಲರಿಗೂ ಸಿಕ್ಕಿದೆ. ಆದ್ರೆ ಅದೆಲ್ಲ ತನಿಖೆ ಆಗೋದು ಯಾವಾಗ ಸರ್? ಈಗ ನಾನು ಹೇಳ್ದಲ್ಲ 4,839 ಸೈಟ್ಸ್ಗಳು ಸ್ಕ್ಯಾಮ್ ಆಗಿರ್ತಕ್ಕಂಥದ್ದು, ಅದರಲ್ಲಿ ಸಿದ್ದರಾಮಯ್ಯನವರು ಒಬ್ಬರು ಬಂದ ಮೇಲೆ 2,800 ಸೈಟ್ ಈ ಒಂದು ವರ್ಷದಲ್ಲಿ ಆಗಿದೆ. ಒಂದು ವರ್ಷದಲ್ಲಿ ಇಲ್ಲಿಗಲ್ ಅಲಾಟ್ಮೆಂಟು ಅಂದ್ರೆ ಸಾರ್ವಜನಿಕರು ಕಳೆದ 10-15 ವರ್ಷದಿಂದ 100,000 ಎಷ್ಟು ಜನ ಸೈಟ್ ಹೋಲ್ಡರ್ಸ್ ಸೈಟ್ ಬೇಕು ಅಂತ ಮೂಡಾದಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂಥವ್ರಿಗೆ ಸೈಟ್ ಸಿಕ್ಕಲ್ಲ. ಆದ್ರೆ ಒಂದೇ ಕುಟುಂಬಕ್ಕೆ ಸೇರಿದಂಥವ್ರಿಗೆ 74 ಸೈಟ್ ಸಿಕ್ಕಿದೆ, ಮತ್ತೆ ಒಂದೇ ಕುಟುಂಬಕ್ಕೆ ಸೇರಿದವ್ರಿಗೆ 30 ಸೈಟ್ ಸಿಕ್ಕಿದೆ. ಹೇಗೆ ಸಾಧ್ಯ ಇದು? ಅಂದ್ರೆ ಮೂಡಾದಲ್ಲಿ ಸ್ಕ್ಯಾಮ್ ಆಗಿದೆ, ಅದೆಲ್ಲವೂ ತನಿಖೆ ಆಗಬೇಕು. ಒಂದೇ ಈ FIR ಆದ್ರೆ ಸಬ್ಸಿಕ್ವೆಂಟ್ FIR ಅದು ಆಗಬೇಕು, ಅದು ಕೂಡ ತನಿಖೆ ಆಗಬೇಕು. ನನ್ನ ಡಿಮ್ಯಾಂಡು ಕೇವಲ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಅದರ ಹೊರತಾಗಿಯೂ ಕೂಡ 4,839 ಸೈಟ್ಸ್ಗಳು ಟೋಟಲ್ ಸ್ಕ್ಯಾಮ್ಸ್ ಇನ್ ಮೂಡಾ, ಅದೆಲ್ಲವೂ ಕೂಡ ತನಿಖೆ ಆಗಿ. ಅಂದ್ರೆ ಸರ್, 5,000 crore ಇದರಲ್ಲಿ ಸ್ಕ್ಯಾಮ್ ಆಗಿದೆಯಾ? 5,000 crore 5,000 to 6,000 crore ಒಟ್ಟು ಮೊತ್ತ 4,839 ಸೈಟ್ಸ್. ನಿಮ್ಗೆ ವಿನಾಯಕ, ಈ ಪ್ರಕರಣದಲ್ಲಿ ಎಸ್ ಸಿದ್ದರಾಮಯ್ಯನವ್ರ ಮೂಡಾ ಸ್ಕ್ಯಾಮ್ ಈಗ ತಗೊಂಡಿದ್ದ, ಆದ್ರೆ ಮೂಲ ಹೊಡ್ಕೊಂಡು ಹೋಗಿರೋದು ಸಿದ್ದರಾಮಯ್ಯನವ್ರ ಜಮೀನು ಎಂಬತ್ತು. ಸಿದ್ದರಾಮಯ್ಯವ್ರು ಡಿ ನೋಟಿಫಿಕೇಶನ್ ಹೇಗೆ ಮಾಡಿದ್ರು, ಹೇಗೆ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡ್ರು ಅನ್ನೋ ದಾಟಿಯ ಇನ್ವೆಸ್ಟಿಗೇಷನ್. ಈ ಪ್ರಕರಣದಲ್ಲಿ ಇನ್ನೂ ಕೇಸ್ ಹಾಕೊಂಡು ಕುತ್ಕೊಂಡ್ರೆ ಇನ್ನೂ ಅವ್ರು ಹೇಳಿದಂಗೆ 4,000 to 5,000 ಕೇಸ್ ಹಾಕ್ಬೇಕಾಗುತ್ತೆ. ಹೌದು, ಆದ್ರೆ ಇಲ್ಲಿ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಡೇ ಫಸ್ಟ್ ಇಂದ ಹೆಂಗೆ ಯಾಮಾರಿಸಿದ್ರು ಯಾಮಾರಿದ್ರು ಅನ್ನೋ ಚರ್ಚೆಗಳು. ಯಾಮಾರಿದ್ದೀವಿ ಅನ್ನೋದು ಅವ್ರ ಕತೆ, ಯಾಮಾರಿಸಿದ್ದಾರೆ ಅನ್ನೋದು ಪ್ರದೀಪ್ ಅವರು ಹೇಳ್ತಿರೋದು. ಅಂಡ್ ಜೋಯಲ್ ಕೂಡ ಬಂಗ್ಯೂಟು ಮೈಸೂರು ಪಾದಯಾತ್ರೆ ಕವರೇಜ್ ಅಲ್ಲಿ ಇದ್ದಿದ್ದು ನಮ್ಮ ಜೋಯಲ್ ಎಸ್ ಕವನ್, ನಿಮ್ ಪ್ರಶ್ನೆಗಳು. ಎಸ್ ಸರ್, ಅವತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನು ಒಂದು ಪ್ರಾಸಿಕ್ಯೂಷನ್ ಅನುಮತಿ ನೀಡಲಾಯಿತು, ಆ ಬಳಿಕ ಹೈಕೋರ್ಟ್ ನಲ್ಲಿ ಅಂದ್ರೆ ರಿಟ್ ಅರ್ಜಿ ಕೂಡ ಸಲ್ಲಿಸಿದ್ರು. ಅವತ್ತೇ ನಾನು ತಮ್ಗೆ ಭೇಟಿಯಾಗಿದ್ದೆ, ತಮ್ಮನ್ನು ಮಾತಾಡಿಸಿದ್ದೆ. ಇದು ಸಿದ್ದರಾಮಯ್ಯನವರ ಜಯ ಅಲ್ಲ, ಈಗೇನು ಕೆಳ ನ್ಯಾಯಾಲಯ ಏನಿದೆ ಅದಕ್ಕೆ ಅಂತ ಒಂದು ಅಧಿಕಾರವನ್ನು ನೀಡಲಾಗಲಿಲ್ಲ. ಆದ್ರೂ ಕೂಡ ಇದು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಜಯ ಅಲ್ಲ ಅಂತ ತಾವ್ ಹೇಳಿದ್ರಿ. ಇವಾಗ ಏನನ್ಸುತ್ತೆ ಪ್ರಸ್ತುತವಾಗಿ ತಮ್ಗೆ ಸಿದ್ದರಾಮಯ್ಯನವರಿಗೆ ಮುಂದಿನ ದಿನಗಳಲ್ಲಿ ಏನು ಕಾನೂನುಬದ್ಧವಾಗಿ ಜಯ ದೊರಕುತ್ತೆ ಅಂತ ಅನ್ಸುತ್ತಾ, ಅಥವಾ ತಮ್ಮನ್ನೇ ತಮ್ಮ ಹೋರಾಟಕ್ಕೆ ಜಯ ದೊರಕುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ? ನನಗನ್ಸೋ ಪ್ರಕಾರ ಯಾವುದೇ ಕಾರಣಕ್ಕೂ, ಈಗ ಮೊನ್ನೆ ನೀವು ಕೋರ್ಟ್ ಹೋದಾಗ ಕೂಡ ಅವ್ರು ಕೇಳಿದ ಪ್ರೇಯರ್ ಒಂದು ಅಲ್ಲಿ ಆಗಿರ್ತಕ್ಕಂಥದ್ದೇ ಬೇರೆ. ಯಾಕೆ ಅವ್ರು ಕೇಳಿದ ಪ್ರೇಯರ್ ಮೇಲೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಆದೇಶದ ಮೇಲೆ ಸ್ಟೇ ಮಾಡಿಲ್ಲ ಅಂತಂದ್ರೆ, ಅದ್ರ ಇನ್ಡೆಪ್ತು ಸಾಹೇಬ್ರಿಗೆ ಗೊತ್ತಿತ್ತು, ಹಾಗಾಗಿ ಅದನ್ನ ಸ್ಟೇ ಮಾಡಿಲ್ಲ. ಇಲ್ಲಿ ಸ್ಟೇ ಆಗಿರ್ತಕ್ಕಂಥದ್ದು ಕೆಳಗಡೆ ಕೂಡಲೇ ಆದೇಶ ಆಗ್ಬಿಡುತ್ತೆ, ಸ್ವಾಮಿ ಅದನ್ನ ಸ್ಟೇ ಮಾಡಿ ಅಂತ ಕೇಳೋದು, ಅದನ್ನ ಸ್ಟೇ ಮಾಡಿದ್ದಾರೆ. ಸೊ ಹಂಗಾಗಿ 29 ಏನೂ ಆಗಲ್ಲ, 1 or 2 days ಹೆಚ್ಚು ಕಡಿಮೆ ಆಗೋದು ಖಂಡಿತ ಆದೇಶ ನಮ್ಮ ಪರವಾಗಿ ಬರುತ್ತೆ. ಸರ್, ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ನಂದೊಂದೇ ಅಲ್ಲ ಇಡೀ ರಾಜ್ಯದ ಪ್ರಶ್ನೆ ಇದು. ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಒಬ್ಬ ಲಾಯರ್ ಅಡ್ವೊಕೇಟ್ ರಾಜ್ಯದ ಪ್ರಮುಖ ವ್ಯಕ್ತಿ ಸಿಎಂ ಮೇಲೆ ಅಂದ್ರೆ ಮುಖ್ಯಮಂತ್ರಿ ಮೇಲೆ ಏನು ಈ ರೀತಿಯಾದಂತಹ ಆರೋಪ ಇರ್ಬೋದು ಅಥವಾ ತನಿಖೆಗೆ ಅಂದ್ರೆ ಏನು ಕೋರ್ಟ್ ಮೆಟ್ಟಿಲಿರುವಂತಹ ಪ್ರಯತ್ನ ಮಾಡೋದಿರ್ಬೋದು ಅಥವಾ ರಾಜ್ಯಪಾಲರವರೆಗೆ ಮುಟ್ಟೋದಿರ್ಬೋದು, ಇದೆಲ್ಲವೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಥವಾ ಯಾವುದೇ ವ್ಯಕ್ತಿಯನ್ನು ನೋಡಿದ್ರು ಕೂಡ ಅಸಾಧ್ಯ ಅನ್ಸುತ್ತೆ. ಇದೆಲ್ಲವನ್ನು ಪ್ರದೀಪ್ ಕುಮಾರ್ ಅವರು ಏನು ಇಲ್ಲಿವರೆಗೂ ನಡ್ಕೊಂಡ್ ಬಂದಿದ್ದು ಹೇಗೆ ಅಂತ? ಅಲ್ಲ, ನನಗೆ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ಇದನ್ನು ತಾರ್ಕಿಕ ಅಂತ್ಯ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಮನಸ್ಸು ಬಂತು. ಹಾಗಾಗಿ ನಾನು ಅದನ್ನು ಇಲ್ಲ ಕೊಡೋಣ, ಅದೇನಾಗುತ್ತೋ ಆಗಲಿ ಅಂತೇಳಿ ಒಂದು ಚಾಲೆಂಜಿಂಗ್ ಆಗಿ ಸ್ವೀಕರಿಸಿ ನಾನು ಮೊದಲಿಗೆ ಲೋಕಾಯುಕ್ತ ಮೈಸೂರು ಅಲ್ಲಿಗೆ ಕೂಡ ದೂರನ್ನು ಕೊಟ್ಟೆ, ತದನಂತರ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇಲ್ಲಿ ಕೂಡ ಕೊಟ್ಟಿದ್ದೆ ಅಷ್ಟೇ. ಸರ್ ಜಯಕೀರ್ತಿ. ಸರ್, ನನ್ನ ಕೊಲಿಗೆ ಒಂದು ಪ್ರಶ್ನೆ ಕೇಳಿದ್ರು, ಅದಾದ್ಮೇಲೆ ನನಗೆ ಇನ್ನೊಂದು ಪ್ರಶ್ನೆ ಹುಟ್ಟಿತು. ಈಗ ಅವ್ರು ಕೇಳಿದ್ರು, ನೀವು ಒಬ್ಬ ಕಾಮನ್ ಮ್ಯಾನ್, ನೀವು ಒಬ್ಬ ಸಿಎಂ ಮೇಲೆ ನೀವು ಕಂಪ್ಲೇಂಟ್ ಮಾಡಿದ್ರಿ, ಸೊ ನಿಮ್ಗೆ ಏನಾದರೂ ಥ್ರೆಟನಿಂಗು ಆ ಥರ ಏನಾದರೂ ಬಂತಾ ಸರ್ ನಿಮಗೆ?
ಒಂದಷ್ಟು ಬಂತು. ಇಲ್ಲ, ಈಗ ನಾನು ಮಧ್ಯೆ ಇಂಟರಪ್ಟ್ ಮಾಡ್ತೀನಿ. ಸಾಮಾನ್ಯ ವಕೀಲ ಅವತ್ತು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ. ಮೊದಲು ಸಿದ್ದರಾಮಯ್ಯ ಕೂಡ ಕಾಮನ್ ಮ್ಯಾನ್ ಅಂಡ್ ಸಾಮಾನ್ಯ ವಕೀಲ. ಅವತ್ತು ಸಿದ್ದರಾಮಯ್ಯ ಏನಿದಿರಲ್ಲ, ಅವತ್ತು ರಾಜಕಾರಣದ ಹೊಸದ ಹೋರಾಟಗಳಷ್ಟೇ ಅವತ್ತಷ್ಟೇ. ಆದ್ರೆ ಇವರು ವಕೀಲಿ ವೃತ್ತಿಯಲ್ಲಿ ತುಂಬ ಸ್ಟ್ರಾಂಗ್, ಜೊತೆಗೆ ರಾಜಕಾರಣದ ಹೋರಾಟ ಎರಡೂ ದಿಸಲಿದ್ದಾರೆ. ಸ್ಟಾರ್ಟಿಂಗ್ ಡೇ ಸಿದ್ದರಾಮಯ್ಯ ಹೇಗಿದ್ರಲ್ಲ, ಅದನ್ನ ಮೀರಿದ ಹೆಜ್ಜೆನಲ್ಲಿ ಪ್ರದೀಪ್ ಕುಮಾರ್ ಇದ್ದಾರೆ ಗಮನಕ್ಕೆ. ಹಾಗಾಗಿ ಈ ಹಳೆ ಮೈಸೂರು ಭಾಗ ಅಂತ ಬಂದಾಗ ಧೈರ್ಯ ಜಾಸ್ತಿ, ಬಂಟನ ಜಾಸ್ತಿ, ಹಾಗಾಗಿ ಡಬಲ್ ಗುಂಡಿಗೆ ಇರಬೇಕಲ್ಲ. ಪ್ರದೀಪ್ ಕುಮಾರ್ ಅವ್ರಿಗೆ ಆ ಸ್ಟ್ರೆಂತೇ ಅದೊಂದು ಕಾಣುತ್ತೆ, ಹೇಳಿದ್ರಲ್ಲ ಆತಂಕ ಅವೆಲ್ಲ ಸಹಜ. ಸಿಮ್ ಕ್ವಶನ್ ಕಂಟಿನ್ಯೂ ಮಾಡಿ ನೀವು ಸರ್. ಹಂಗಾದ್ರೆ ಸಿಎಂ ಈ ಕೇಸ್ ಅಲ್ಲಿ ಎದುರಿದ್ದಾರೆ ಅಂತ ಖಂಡಿತ. ಅವ್ರಿಗೆ ನೋಡಿ, ಅವರ ಕಳೆದ 15-20 ದಿವಸಗಳ ಅವರ ಹಾವಭಾವಗಳು, ಅವ್ರು ಮಾತಾಡ್ತಕ್ಕಂಥ ಶೈಲಿ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಬದಲಾವಣೆ ಆಗಿದೆ. ಕಾರಣ ಏನಪ್ಪ ಅಂದರೆ, ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿರೋದು ಸತ್ಯ. ಹಾಗಾಗಿ ಅವ್ರ ಮೇಲೆ 100-100 ಪ್ರಾಸಿಕ್ಯೂಷನ್ನು ಏನು ಪರ್ಮಿಷನ್ ಕೊಟ್ಟಿದ್ದಾರೋ ಅದ್ರ ಮೇಲೆ ಸ್ಟೇ ವೆಕೇಟ್ ಆಗುತ್ತೆ, 100-100 ಭಾಗ PCR ಆಗೇ ಆಗುತ್ತೆ, FIR ಆಗೇ ಆಗುತ್ತೆ. ಸರ್, ನೀವು CM ವಿರುದ್ಧ ಈಗ ಒಂದು ಕೇಸ್ ನಡೆಸ್ತಾ ಇದ್ದೀರಿ, ನಿಮಗೆ ಪ್ರತಿಪಕ್ಷಗಳಿಂದ ಏನಾದರೂ ಬೆಂಬಲ ಸಿಕ್ಕಿದೆಯಾ? ಖಂಡಿತ ಇಲ್ಲ, ಯಾವ ಬೆಂಬಲವೂ ಇಲ್ಲ. ಆದರೆ ಅವರು ವೈಯಕ್ತಿಕವಾಗಿ ಸಿಕ್ಕಿದಾಗ ನನಗೆ ವಿಶ್ ಮಾಡಿದ್ದಾರೆ. ಒಳ್ಳೆ ಕೀರ್ತಿ, ನನಗೂ ಭಾಳ ಆಶ್ಚರ್ಯ ಆಗಿದೆ. ಆಗುತ್ತಾ ಯಾಕೆ ಇವತ್ತು ನಾನು ಪ್ರದೀಪ್ ಕುಮಾರ್ ಅವ್ರು ಕುತ್ಕೊಂಡು ಈ ಕೆಸ್ಕಿನ್ ನ್ಯೂಸ್ ರೂಮ್ ಕಾನ್ಸೆಪ್ಟ್ಗೆ ಅಂತಂದರೆ, ನಾನು ಕವರೇಜ್ಗೆ ಏನು ಹೋಗಿದ್ದಲ್ಲ 4-5 ಡೇಸ್, ಜೋಯಲ್ ಕಂಪ್ಲೀಟ್ ಅಲ್ಲೇ ಮೈಸೂರವ್ರಿಗೆ ಹೋದ್ರು. ನಾನು ಹೋದಾಗ ಪ್ರದೀಪ್ ಅವ್ರು ನಂಗೆ ಡೈಲಿ ಸಿಗರಲ್ಲಿ ಕವರೇಜ್ ಟೈಮಲ್ಲಿ ಬೇರೆ. ಇವತ್ತಿನ ಸನ್ನಿವೇಶ ನೋಡಿ ಮೀಡಿಯಾ ಅಂತಾಗ ಏನು ಮಾಡ್ತಾರೆ ಗೊತ್ತಾ, ಸಹಜವಾಗಿ ಶಿವಕುಮಾರ್ ಅವರೇ ನಾನೇ ಕೇಸ್ ಹಾಕಿರೋದು, ನಾನೇ ಹಿಂಗೆ ಕೊಟ್ಟೆ ಅಂತ 10 ಸಾರಿ ಮಾತಾಡ್ತಾರೆ. ಮೀಡಿಯಾ ಕಂಡ ತಕ್ಷಣ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಓಡೋಗ್ತಾರೆ. ಸೊ ಮನುಷ್ಯ ಇಷ್ಟೆಲ್ಲ ಹ್ಯಾಂಡಲ್ ಮಾಡಿದ್ರು ಪ್ರದೀಪ್ ಕುಮಾರ್ ಅವರು, ಮೀಡಿಯಾನ ನಾನೇ ಮಾಡ್ತಿರೋದು ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ನನ್ನ ಬಳಿ ಸಹಜವಾಗಿ ಕರ್ನಾಟಕ TV ಓಲ್ಡ್ ಮೈಸೂರು ಸಾಂಗ್ ಚಾನಲ್, ಪ್ರತಿ ರಾಜಕಾರಣದ ಪ್ರತಿ ವ್ಯಕ್ತಿಗಳು ಗೊತ್ತಿರೋ ವಿಷಯ. ಭೇಟಿ ಮಾಡಿದಾಗಲೂ ಸಹ ನಾನು ಅವ್ರು ಕೂತು ಮಾತಾಡಿದ್ದೀವಿ, ಬಟ್ ಕ್ಲೈಮ್ ಮಾಡ್ಕೊಳ್ಳಿಲ್ಲ, ನಾನೇ ನಂದೇ ನನ್ನ ಕಾರಣಕ್ಕೇನೆ ಅನ್ನೋದೆಲ್ಲೂ ಕ್ಲೈಮ್ ಮಾಡಲಿಲ್ಲ. ಸೊ ಹಾಗಾಗಿ ಇವತ್ತು ಇಲ್ಲಿ ಕೂತು ಮಾತಾಡಲಿಕ್ಕೆ ನಾವು ಕರೆಸ್ತೀವಿ, ನನಗೂ ಅದೇ ಕಾರಣ. ಮನುಷ್ಯನಿಗೆ ಪ್ರಚಾರದ ಅಪಾಪಿ ಇಲ್ಲ, ಬಟ್ ಕಂಟೆಂಟ್ ಏನು, ವಿಷಯ ಏನು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು. ಹಾಗಾಗಿ ಇವತ್ತು ಈ ಹಂತಕ್ಕೆ ಹಿಂಗೆ ನನ್ನ ಒಪಿನಿಯನ್ ಇದು. ಎಸ್, ಕಮ್ ಆನ್ ಸರ್. ಸಿಂಪಲ್ ಆಗಿ ಹೇಳೋದಾದ್ರೆ ನೆಕ್ಸ್ಟ್ ಲೀಗಲ್ ಪ್ರೊಸೆಸ್ ಏನಿರ್ಬೋದು? ಅಲ್ಲ, ಈಗ 1-29 ಸ್ಟೇ ವೆಕೇಟ್ ಆದರೆ ಎರಡೂ ಕಡೆ ಆರ್ಗ್ಯುಮೆಂಟ್ ಆಗುತ್ತೆ, ಅಡ್ರೆಸ್ ಪೋಸ್ಟ್ ಆಗುತ್ತೆ, ಅಡ್ರೆಸ್ ಆಗುತ್ತೆ. ಅದು 1-2 ಡೇಸಲ್ಲಿ ಆಗ್ಬೋದು, 3-4 ಡೇಸ್ ಆಗ್ಬೋದು ಮ್ಯಾಕ್ಸಿಮಮ್. ಅಡ್ರೆಸ್ ಆಗುತ್ತೆ. ನನಗಿರೋ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಆದೇಶ ವ್ಯತಿರಿಕ್ತವಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. 100-100 ಭಾಗ ಅವರೇನು ಅಪೀಲ್ ಮಾಡಿದಾರೋ ಅಪೀಲ್ ಡಿಸ್ಮಿಸ್ ಆಗುತ್ತೆ, ಅವರ ಏನು ಅಪೀಲ್ಗೆ ಮನ್ನಣೆ ಮಾಡಲ್ಲ ಅಂತ ನಾನು ಭಾವಿಸಿದ್ದೇನೆ. ತದನಂತರ ಲೀಗಲ್ ಕ್ರೋಸು PCR ಅಲ್ಲ, ಏನು ಆಲ್ರೆಡಿ ಇಬ್ಬರು ಫೈಲ್ ಮಾಡಿದರೆ ನಾವು ಫೈಲ್ ಮಾಡಲಿದ್ದೇನೆ. ಫೈಲ್ ಮಾಡ್ತಾ ಇದ್ದರೆ ಅದಾದಮೇಲೆ ಇಮ್ಮಿಡಿಯೇಟಾಗಿ FIR ಮಾಡಲಿಕ್ಕೆ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಷನ್ ಕೊಡ್ತಾರೆ. ನಿಮಗೆ CM ರಿಸೈನ್ ಮಾಡಿ ಜೈಲ್ಗೆ ಹೋಗ್ತಾರೆ ಅಂತಂದ್ರೆ? ಅಲ್ಲ, ಜೈಲ್ಗೆ ಹೋಗ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ. ಇಲ್ಲಿ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು. ಫೇರ್ ಇನ್ವೆಸ್ಟಿಗೇಷನ್ ಅಂದರೆ ಹೆಂಗಾಗೋದು? ಮುಖ್ಯಮಂತ್ರಿಗಳಿದ್ದು ಕೆಳಗಡೆ ಒಬ್ಬ ಅಧಿಕಾರಿ ಮುಖ್ಯಮಂತ್ರಿಗಳನ್ನ ಕರೆಯೋಕ್ಕಾಗತ್ತಾ, ಬನ್ನಿರಿ ಇಲ್ಲಿ ಕೂತ್ಕೊಳ್ರಿ ಇಲ್ಲಿ ಕೇಳೋಕ್ಕಾಗತ್ತಾ? ಆಗಲ್ಲ. ಯಾವಾಗ ಕೇಳ್ಬೋದು? ರೆಸಿಗ್ನೇಷನ್ ಕೊಡಬೇಕು, ಅವರು ರಾಜೀನಾಮೆ ಕೊಟ್ಟು ಕೆಳಗಡೆ ಬರಬೇಕು, ಆವಾಗ ಬನ್ನಿರಿ ಇಲ್ಲಿ ಅಂತ ಕೇಳ್ಬೋದು. ಇವಾಗ ಕೇಳೋಕ್ಕಾಗಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು ಫೇರ್ ಇನ್ವೆಸ್ಟಿಗೇಷನ್, ಫೇರ್ ಎನ್ಕ್ವೈರಿ ಆಗಬೇಕು ಅಂದರೆ ತಾವು ರಾಜೀನಾಮೆ ಕೊಡಬೇಕು. ಅವರು ಯಡಿಯೂರಪ್ಪನ ಕೇಸಲ್ಲಿ ಕೇಳಿದಾರಲ್ಲ, ಇದೇ ವರ್ಡನ್ನು ಹೇಳಿದ್ದಾರೆ, ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂದರೆ ನೀವು ರಾಜೀನಾಮೆ ಕೊಡಬೇಕು ಅಂತ. ಈಗ ನಾವು ಅದನ್ನೇ ಕೇಳ್ತಿರ್ತಕ್ಕಂಥದ್ದು. ನೀವು ಹೇಳಿದ್ರಲ್ಲ ಸಿದ್ದರಾಮಯ್ಯನವ್ರ ವಿರುದ್ಧ ಇಷ್ಟು ಗಟ್ಟಿ. ನೋಡಿ ಸರ್, ಡೆಮೊಕ್ರಸಿ ಸಿಸ್ಟಮಲ್ಲಿ ಸಿದ್ದರಾಮಯ್ಯನವ್ರಿಗಿರೋದು ಒಂದೇ ಓಟು, ನನಗಿರೋದು ಒಂದೇ ಓಟು, ದಾರಿಲಿ ಹೋಗೋನಿಗೂ ಒಂದೇ ಓಟು, ನಿಮಗೂ ಒಂದೇ ಓಟು, ಓಟ್ ಒಂದೇ ಕಾನ್ಸ್ಟಿಟ್ಯೂಷನ್, ಅದು ಇಂಪಾರ್ಟೆನ್ಸ್ ಇಲ್ಲಿರೋರು. ಸೊ ಹಾಗಾಗಿ ಇಲ್ಲಿ ಕಾನೂನಿನ ಮುಂದೆ, ಸಂವಿಧಾನದ ಮುಂದೆ ನಾವೆಲ್ಲರೂ ಈಕ್ವಲ್. ಅಧಿಕಾರ ಇರ್ಬೋದು ಅವ್ರಿಗೆ, ನಾವೆಲ್ಲರೂ ಕೂಡ ಸಮಾನರು. ಹಾಗಾಗಿ ನನಗೆ ಕೇಳಲಿಕ್ಕೆ, ಕ್ವಶನ್ ಮಾಡಲಿಕ್ಕೆ, ಪ್ರಶ್ನೆ ಮಾಡಲಿಕ್ಕೆ, ದೂರು ಕೊಡಲಿಕ್ಕೆ ರೈಟ್ ಇದೆ. ಆ ಆಧಾರದ ಮೇಲೆ ಕೊಟ್ಟಿದ್ವಿ. ನನಗೆ ಯಾರು ಬೆಂಬಲ ಅಂದರೆ ನನ್ನ ಕಾನ್ಸ್ಟಿಟ್ಯೂಷನ್, ಯಾರು ಬೆಂಬಲ ಅಂದರೆ ನನ್ನ ಕಾನೂನು, ಯಾರು ಬೆಂಬಲ ಅಂದರೆ ನೀವೆಲ್ಲ ಪತ್ರಕರ್ತರು ಇಷ್ಟೇ. ಎಸ್, ಈಗ ವಿಜಯ್ ಸರ್ ಕಂಟಿನ್ಯೂ ಮಾಡ್ತಾರೆ. ವಿಜಯ್ ಸರ್. ಪ್ರದೀಪ್ ಸರ್, ನಿಮ್ಮ ಈ ಒಂದು ಏನು CM ವಿರುದ್ಧ ಒಂದಿಷ್ಟು ಏನು ಆರೋಪಗಳನ್ನು ಮಾಡಿ
ದೂರು ಕೊಟ್ರಿ ಎಲ್ಲ ಓಕೆ, ನೀವು ಒಂಥರ ಒಂದಿಷ್ಟು ಜನಗಳಿಗೆ ಹೀರೋ ಆದ್ರಿ, ಒಂದಿಷ್ಟು ಜನ ಆಪೋಸಿಟ್ ಇರ್ತಕ್ಕಂಥವ್ರಿಗೆ ದ್ವೇಷ ಕಟ್ಕೊಂಡ್ರಿ. ಓಕೆ, ನೀವು ಈ ಪ್ರಕರಣದಲ್ಲಿ ಏನು ಗುರ್ಸ್ಕೊಂಡ್ರಿ, ಅದಾದ ಮೇಲೆ ಯಾರಾದರೂ ನಿಮಗೆ ಕರೆದು ಸೆಟ್ಲ್ಮೆಂಟ್ಗೆ ಕರೆದಿದ್ರ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಡೀತದೆ, ಯಾಕಂದ್ರೆ ಒಂದು ಎಕ್ಸಾಂಪಲ್, ಪೆನ್ಡ್ರೈವ್ ಪ್ರಕರಣದಲ್ಲಿ ಈ ತರದ ಆಗಿದ್ದು ಸಾಕಷ್ಟು ಸುದ್ದಿ ಆಯ್ತು. ಸೊ ನಿಮ್ಮನ್ನ ಯಾರಾದ್ರೂ ಕಾಂಗ್ರೆಸ್ನವರಾಗಿರುತ್ತೋ ಇತರ ಪಕ್ಷದವರು ನಾಯಕರು ಮುಖಂಡರು ಕರೆದು ಸೆಟ್ಲ್ಮೆಂಟ್ಗೆ ಮಾತಾಡಿದುಂಟ? ಸೆಟ್ಲ್ಮೆಂಟ್ ಆಗೋ ಪ್ರಶ್ನೆನೇ ಉದ್ಭವಿಸಲ್ಲ ಸರ್ ಇಲ್ಲಿ, ಅದು ನಡೆದೂ ಇಲ್ಲ. ಸೆಟ್ಲ್ಮೆಂಟ್ ಆಗೋ ಪ್ರಶ್ನೆನೂ ಉದ್ಭವಿಸಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ಚೆಂಡು ನ್ಯಾಯಾಲಯದ ಅಂಗಳದಲ್ಲಿದೆ. ಸೊ ಅದು ನ್ಯಾಯಾಲಯದ ಅಂಗಳದಿಂದ ಈಚೆ ಬರಕಲ್ಲ, ನನ್ನ ಕೈಲೇ ಇಲ್ಲ ಅದು, ನನ್ನ ಕೈಯನ್ನ ಮೀರಿ ಕೂಡ ಅಲ್ಲಿ ಹೋಗಿ ನಿಂತಿದೆ. ಸೊ ಹಂಗಾಗಿ ಇಲ್ಲಿ ಫೈಟ್ ಮಾಡದೆ ಹೊರತು ಯಾವುದೇ ಕಾರಣಕ್ಕೂ ನೋ ಕಾಂಪ್ರಮೈಸ್, ಆ ಪ್ರಶ್ನೆನೇ ಉದ್ಭವಿಸಲ್ಲ. ರಾಜಕೀಯ ಭವಿಷ್ಯಕ್ಕೋಸ್ಕರ ಏನಾದರೂ ಮುಂದುವರೆದು ಈ ತರದ ರಿಸ್ಕ್ ತಗೊಂಡ್ರ ಪ್ರದೀಪ್ ಕುಮಾರ್? ಖಂಡಿತ ಇಲ್ಲ, ಆ ತರದ ಅದರ ಅವಶ್ಯಕತೆನೂ ನನಗಿಲ್ಲ, ಅದರ ಅವಶ್ಯಕತೆನೂ ನನಗಿಲ್ಲ. ರಾಜಕೀಯದಿಂದ ದೂರನೇ ಇರ್ತೀರ? ಅಲ್ಲ, ರಾಜಕೀಯದಿಂದ ದೂರ ಇರ್ತೀನಿ ಅಂತಲ್ಲ, ಇಂಥದ್ದನ್ನ ಮಾಡಿ ರಾಜಕೀಯ ಮಾಡಬೇಕು ಅಂತಲ್ಲ. ಇದು ಈ ದೇಶದ ಸ್ವತ್ತು, ಈ ನಾಡಿನ ಸ್ವತ್ತು. ಅಲ್ಲಿ ಮೂಡಾದಲ್ಲಿ ಏನು ಏನು ಈ ಆಸ್ತಿ ಹೋಯ್ತಲ್ಲ, ಅದು ಅಲ್ಲಿಯ ಮೂಡಾದಲ್ಲಿ ಇರ್ತಕ್ಕಂಥ ಮೆಂಬರ್ಗೆ ಸೇರ್ಬೇಕಾದಂತಹ ಆಸ್ತಿಗಳವು. ಆ 14 ಸೈಟು ಯಾರೋ ಒಬ್ಬ ಸೈಟ್ ಓನರ್ಗೆ ಸಿಗ್ಬೇಕಾಗಿದ್ದಂಥದ್ದು. ಒಬ್ಬ ಸೈಟು ಇಲ್ಲದೆ ನಿರಾಶ್ರಿತ ಇರ್ತಲ್ಲ, ಅವನಿಗೆ ಸಿಗ್ಬೇಕಾದಂಥ ಸೈಟನ್ನ ಕಬಳಿಸ್ಕೊಂಡಿರತಕ್ಕಂಥದ್ದು. ಇದು ನಮ್ಮೆಲ್ಲರ ದುಡ್ಡು. ಅದು ಬಹಳಷ್ಟು ಜನ ಬೇರೆ ಪಕ್ಷದ ಮುಖಂಡರು ಕೂಡ ಇಂತಹ ಹಗರಣಗಳಲ್ಲಿ ಇದ್ದಾವೆ, ಅದನ್ನು ಯಾಕೆ ಬಯಲ್ತಾರಲ್ಲ ನೀವು? ಖಂಡಿತ ನೋಡಿ, ಅದು ಆಗ್ಲೇಬೇಕು, ಅದ್ರ ವಿರುದ್ಧ ಇಲ್ಲ ನಾನು, ಅದು ಕೂಡ ಅವ್ರ ಪರನೂ ಇಲ್ಲ ನಾನು. ನಾನು ಯಾವುದೇ ಕಾರಣಕ್ಕೂ ಆ ರೀತಿಯ ಮೋಸ, ವಂಚನೆ, ದ್ರೋಹ ಈ ನಾಡಿಗೆ ಅಥವಾ ಸಾರ್ವಜನಿಕರಿಗೆ ಆಗಿದ್ರೆ ಖಂಡಿತ ಕೊಡ್ಲಿ, ನಾನೇ ಕೊಡ್ತೀನಿ, ನನ್ಗೆ ಕೊಡಿ, ಯಾವುದೇ ಡಾಕ್ಯುಮೆಂಟ್ಸ್ ಇದ್ರು ನಾನು ಕೊಡ್ತೀನಿ. ಒಂದಿಷ್ಟು ಪ್ರಕರಣಗಳು ಅಂತಕ್ಕಂತೆ ಪ್ರಕರಣದಲ್ಲಿ ಕೊಡ್ತಾ ಇದೀವಿ ನಾವು, ಒಂದಷ್ಟು ಕೊಡ್ತಾ ಇದ್ದೀರಿ, ಇನ್ನೂ ಒಂದಷ್ಟು ಪ್ರಕರಣಗಳ ಬಗ್ಗೆ ಕೊಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ನಡೆ ಹೇಗಿರುತ್ತೆ? ನಾನು ಯಾವುದೇ ಕಾರಣಕ್ಕೂ ಹಿಂದೆ ಬರೋ ಪ್ರಶ್ನೆ ಇಲ್ಲ, ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ, 100 ಭಾಗ FIR ಆಗ. ಇನ್ನೊಂದಿಷ್ಟು ಜನ FIR ಹಾಕ್ಸ್ಕೊಳಕ್ ರೆಡಿ ಇದಾರ, ಹಾಗಾದ್ರೆ ಪ್ರದೀಪ್ ಕುಮಾರ್ ಕೈಯಲ್ಲಿ ಕಾದ್ ನೋಡಿ ಸರ್. ಎಸ್ ಸರ್, ಬಹಳ ಖುಷಿ ಆಯ್ತು. ಖುಷಿ ಆಯ್ತು ಮೀನ್ಸ್ ವಕೀಲ ವೃತ್ತಿ ಇದೆಯಲ್ಲ, ಸಾಮಾನ್ಯ ವೃತ್ತಿ ಅಲ್ಲ. ನ್ಯಾಯ ಅನ್ಯಾಯ ಎರಡು ಪದಗಳು ಹೆಚ್ಚು ಚಾಲ್ತಿಯಲ್ಲಿರೋದು ಮತ್ತು ಚರ್ಚೆಯಲ್ಲಿರೋದು ಅಲ್ಲಿ. ನ್ಯಾಯ ಸಿಗುತ್ತೆ, ಅನ್ಯಾಯಕ್ಕೊಳಗಾದವ್ರಿಗೇನು ಲೆಕ್ಕಾಚಾರ. ಬಟ್ ನೀವು ಇಡೀ ರಾಜ್ಯದಲ್ಲಿ ಲಾಸ್ಟ್ 3 decades ಬಂಗಾರಪ್ಪವರಾಗ್ಬೋದು, ಜೆ ಎಚ್ ಪಟೇಲ್ರು ಬೇರೆ ಕಾರಣಕ್ಕೆ, ಬಂಗಾರಪ್ಪವ್ರು ಬೇರೆ ಕಾರಣಕ್ಕೆ, ಹಾಗೆಲ್ಲ ನೋಡಿದಾಗ ದೀರ್ಘಕಾಲ ದೇವರಾಜ್ ಅರಸು ನಂತರ 5 ಪೂರೈಸಂಥ ವ್ಯಕ್ತಿ ಸಿದ್ದರಾಮಯ್ಯನವರು. ಅವ್ರು ಯಾವಾಗಲೂ ಹೇಳಿದ್ರು, ನನ್ನ ಹತ್ರ ಕಪ್ಪು ಚುಕ್ಕೆ ಇಲ್ಲ, ನಾನು ಸಮಾಜವಾದಿ ಅಂತೆಲ್ಲ ಹೇಳ್ತಾರೆ. ಆ ವ್ಯಕ್ತಿಯನ್ನು ಕೂಡ ಕಟಕಟೆಗೆ ಜೀವನದ ರಾಜಕೀಯ ಜೀವನದ ಅಂತ್ಯಕಾಲದಲ್ಲಿ ಅವ್ರನ್ನೂ ತಂದು ಕಟಕಟೆಗೆ ನಿಲ್ಲಿಸಿದ್ರಿ. ಪ್ರದೀಪ್ ಕುಮಾರ್ ಧೈರ್ಯ ಮೆಚ್ಚಲೇಬೇಕು, ಅದು ಕಾನೂನಿದೆ, ಕಾನೂನಲ್ಲಿ ತೀರ್ಮಾನ ಆಗುತ್ತೆ. ಬಟ್ ನಿಮ್ಮ ಈ ಪ್ರಕರಣದಲ್ಲಿ ಸಾಕ್ಷಿಗಳ ಬಗ್ಗೆ ನಿಮಗೆ ನಂಬಿಕೆ ಇದೆ, ಹಾಗಾಗಿ ವಿಶ್ವಾಸ ಇದೆ, ಇದರಲ್ಲಿ ಖಂಡಿತ ಶಿಕ್ಷೆ ಆಗುತ್ತೆ ಸಿದ್ದರಾಮಯ್ಯನವ್ರಿಗೆ ಅಂತ. ಬಟ್ಕೆನವರು ಏನು ಸಂದೇಶ ಕೊಡ್ತೀರಿ ನಿಮ್ಮ ಯುವ ವಕೀಲ ಸಮುದಾಯಕ್ಕೆ ಮತ್ತು ರಾಜ್ಯದ ಜನರಿಗೆ? ಅಲ್ಲ, ರಾಜ್ಯದ ಯಾವುದೇ ಜ್ವಲಂತ ಸಮಸ್ಯೆಗಳಿದ್ದಾಗ ಮತ್ತು ಈ ರೀತಿ ಸಮಾಜಕ್ಕೆ ಅನ್ಯಾಯ ಮಾಡಿದಾಗ ಪ್ರತಿಯೊಬ್ಬರು ಹೋರಾಟ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ವಕೀಲರುಗಳು ಮುಂದೆ ಬಂದರೆ ಒಂದಷ್ಟು ಈ ಸಮಾಜದ ಪರವಾಗಿ ಚಿಂತನೆ ಮಾಡಲಿಕ್ಕೆ, ಸಮಾಜಕ್ಕೆ ಒಂದಷ್ಟು ಕೊಡುಗೆಯನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನನ್ನ ಮನವಿ ಕೂಡ. ನಮ್ಮ ವಕೀಲರು ಕೂಡ ಇವತ್ತು ಕೇವಲ ಪ್ರೊಫೆಷನ್ಗೆ ಮಾತ್ರ ಸೀಮಿತ ಆಗಬಾರ್ದು. ಈ ರಾಜ್ಯದ ಸಮಸ್ಯೆ, ಈ ನಾಡಿನ ಸಮಸ್ಯೆ, ನಮ್ಮ ಸಮಸ್ಯೆ ಅಂತೇಳಿ ಚಿಂತನೆ ಮಾಡಬೇಕು. ಆವಾಗ ಮಾತ್ರ ದೇಶಕ್ಕೂ ಕೂಡ ಒಂದಷ್ಟು ನಮ್ಮಿಂದ ಒಂದು ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಸಾಧ್ಯ. ವಿಶ್ವಾಸ ಇದೆ, ಗೆಲುವು ಸಿಗುತ್ತೆ. ಗೆಲುವು ಸಿಗುತ್ತೆ ಅನ್ನೋಕ್ಕಿಂತ ಅನ್ಯಾಯ ಆಗಿದೆ, ಇಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಿಮಗಿದೆ? ಖಂಡಿತ ಇದೆ. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸೋಕೆ BJP JDS ಮಾಡಿದಂಥ ತಂತ್ರ ಅನ್ನೋ ಆರೋಪಗಳಿಗೆಲ್ಲ ನೀವು ಸೊಪ್ಪಾಕಲ್ಲ? ಖಂಡಿತ ಇಲ್ಲ, ಆ ಥರದ ಪ್ರಯತ್ನನೂ ಆಗಿಲ್ಲ, ಆ ಥರದ ಯಾವುದೇ ಒತ್ತಡಗಳು ಕೂಡ ನನ್ನ ಮುಂದೆ ಬಂದಿಲ್ಲ. ಇದು ನಾನು ಕಂಪ್ಲೇಂಟ್ ಕೊಟ್ಟಾಗ ಇವ್ಯಾವ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಕೊಟ್ಟಿದ್ದೆ ಯಾವಾಗಲೂ, ಇದೆಲ್ಲ ಚರ್ಚೆಗೆ ಬರ್ತಾ ಇರೋದು ಇವಾಗ. ನಾನು 8-9 ಹಿಂದೆ ಕೊಟ್ಟಿದ್ದ ದೂರು, ಈಗ ನೀವು ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ರಿ. ಒಂದಷ್ಟು ಜನ ವಿಶ್ ಮಾಡಿರ್ಬೋದು ಫೋನ್ ಮಾಡಿ, ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿರ್ಬೋದು. ಎಸ್, ಅಫ್ಕೋರ್ಸ್, ಅದರ ಹೊರತಾಗಿ ಕೂಡ ಬೇರೆ ಇನ್ಯಾವುದೇ ನನ್ನ ಮತ್ತು ಅವರ ನಡುವೆ ಇಲ್ಲ. ವೀಕ್ಷಕರೇ, ನಾನು ಒಂದಂತೂ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಬಹುತೇಕ ಯಾರ್ದೋ ವಿರುದ್ಧ ಕೇಸ್ ಹಾಕ್ಬೇಕು ಅಂದರೆ ಎದುರಾಳಿ ಜೊತೆ ಹೋಗಿ ನಾವು ಇವ್ರ ವಿರುದ್ಧ ಪ್ರಕರಣ ದಾಖಲು ಮಾಡ್ತಾ ಇದ್ದೀನಿ ಜೊತೆಗಿರಿ ಅಂತ ಕೇಳುವಂಥ ಸಹಜವಾಗಿ ನಡೀತಾ ಇರತ್ತೆ ಪ್ರಕ್ರಿಯೆಗಳು. ಆದರೆ ಈ ಪ್ರಕರಣದಲ್ಲಿ ಎಲ್ಲ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ರಾಜ್ಯಪಾಲರ ಹತ್ರ ಹೋಗಿ ದೂರು ಕೊಟ್ಟು
ನಂತರ ಅವರು ಪದೇ ಪದೇ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದಾಗ ಹೋಗಿ ರಾಜಭವನಕ್ಕೆ ಪದೇ ಪದೇ ಅದರ ಮಾಹಿತಿಗಳನ್ನ ಕೊಟ್ಟು ನಂತರ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ನಂತರ ಈ ಪ್ರಕರಣದಲ್ಲಿ ಖಂಡಿತವಾಗಿ ಸಿದ್ದರಾಮಯ್ಯ ಅವರು ಶಿಕ್ಷೆ ಆಗುತ್ತೆ ಅನ್ನೋ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಯಾರೇನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಸರಿ ತಪ್ಪು ನಡುವೆ ಸಂಘರ್ಷ, ನಮ್ಮ ಮಾಧ್ಯಮದಲ್ಲಿ ರೈಟು ಲೆಫ್ಟು ಅಂತ ಐತೆ. ಆದರೆ ನನಗಂತೂ ನಂಬಿಕೆ ಇರೋದು ರೈಟು ರಾಂಗ್ ಬಗ್ಗೆ ಅಷ್ಟೇ, ಸರಿ ತಪ್ಪು ಅಷ್ಟೇ. ಬಟ್ ಈ ಪ್ರಕರಣದಲ್ಲಿ ಆಳ ಅಗಲವನ್ನು ತಿಳ್ಕೊಂಡು ಪರಿಪೂರ್ಣವಾಗಿ ದಾಖಲೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ಬೋದೇನೋ, ಆದರೆ ತಪ್ಪು ಮಾಡಿದ ತಪ್ಪೇ ಅನ್ನೋ ದಿಸೆಯಲ್ಲಿ ಪ್ರದೀಪ್ ಕುಮಾರ್ ಅವರು ಈ ಪ್ರಕರಣವನ್ನು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ನಿಂತಿಲ್ಲ, ನಡೀತಿದೆ, ಮುಂದೆ ಇದೆ. ಇದುವರೆಗೂ ಆಗಿದ್ದಲ್ಲ, ಅಭಿ ಪಿಕ್ಚರ್ ಬಾಕಿ ಹೇ ಅನ್ನೋ ಲೆಕ್ಕಾಚಾರಗಳು ಪ್ರದೀಪ್ ಕುಮಾರ್ ಮುಖದಲ್ಲಿ ಆ ವಿಶ್ವಾಸ ಕಾಣ್ತಿದೆ. ಇಲ್ಲ, ನ್ಯಾಯ ಅಷ್ಟೇ, ಅನ್ಯಾಯದ ವಿರುದ್ಧ ಅದು ಯಾರಾದರೂ ಅಷ್ಟೇ ನಾನು ರೆಡಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಏನೋ ಒಳ್ಳೇದಾಗಲಿ, ನಿಮ್ಮ ಹೋರಾಟಕ್ಕೆ ಕಾರಣ ಅಷ್ಟೇ, ನಿಮ್ಮ ಸಹಕಾರ ಹೀಗೆ ಇರಲಿ. ನಾವು ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಸಿದ್ಧಾಂತ ವ್ಯಕ್ತಿ ಪಕ್ಷವನ್ನು ಹೊರತುಪಡಿಸಿ ಒಳ್ಳೆಯದು ಮತ್ತು ಕೆಟ್ಟದ್ದು, ಒಳ್ಳೆಯದರ ಪರವಾಗಿರಿ, ಕೆಟ್ಟದರ ವಿರುದ್ಧವಾಗಿರಿ, ಈ ಹೋರಾಟ ಹೀಗೆ ಮುಂದುವರಿಲಿ. ನಿಮ್ಮಲ್ಲ ಕೆಚ್ಚು ಜೊತೆಗೆ ವಿಶ್ವಾಸ ನಿಮಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ವಿಶ್ ಮಾಡ್ತಾ ನಮ್ಮ ಸ್ಟುಡಿಯೋಗೆ ಬಂದ್ರಿ, ನಮ್ಮ ಜೊತೆ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಇದಾಗಿತ್ತು. ಅತಿಥಿಗಳು ನಮ್ಮ ಸ್ಟುಡಿಯೋಗೆ ಬಂದರು, ನಮ್ಮ ಒಂದು ಸಣ್ಣ ಸಂಸ್ಥೆಯಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಇಷ್ಟು ದೂರ ಇದೆ, ಬೆಂಗಳೂರಿನ ಔಟ್ಸ್ಕರ್ಟ್ ಒಂದು ರೀತಿ ಹೆಬ್ಬಾಳ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ನಮ್ಮ ಆಫೀಸ್ ಒಳಗಡೆ ಈ ಕಡೆ. ಅವರು ಬ್ಯಾಂಗ್ಳೂರ್ ಸೌತು, ಇದು ಬ್ಯಾಂಗ್ಳೂರ್ ನಾರ್ತು. ಬೆಂಗ್ಳೂರ್ ಗೊತ್ತಲ್ಲ ಟ್ರಾಫಿಕ್, ಅವ್ರು ಹೆಚ್ಚು ಕಮ್ಮಿ ಚನ್ನಪಟ್ಟಣ ಊರಿಗೆ ಹೋಗ್ಬೋದಿತ್ತು, ಅವ್ರ ಮನೆಯಿಂದ ಇಲ್ಲಿಗೆ ಬರೋದು. ಬಟ್ ನಮ್ಮನ್ನು ಸಹಿಸ್ಕೊಂಡು ಇಷ್ಟೊತ್ತು ಕೂತಿದ್ದಾರೆ. ನೀವೇನು ಹೇಳ್ತೀರಿ, ಪ್ರದೀಪ್ ಕುಮಾರ್ ಅವ್ರಿಗೆ ಈ ಪ್ರಕರಣದ ಬಗ್ಗೆ ಭಾಳ ವಿಶ್ವಾಸ ಇದೆ, ನ್ಯಾಯ ಸಿಗುತ್ತೆ ಅಂತ, ಮೂಡ ಹಗರಣದ ಬಗ್ಗೆ, ಸಿದ್ದರಾಮಯ್ಯವರ ನಡೆ ಬಗ್ಗೆ, ವಾಟ್ ನೆಕ್ಸ್ಟ್, ತಾವೇನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಕಾಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್, ತಮಗೂ ಕೂಡ ಇಲ್ಲಿವರೆಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.